ಅದು ಚುಂಚನಗಿರಿ ಕಾಲ ಭೈರವನ ವಿರವನ ಮಹಿಮೆಯ ತೋರಿ ತೋರಿದೆ ಶ್ರೀ ಕ್ಷೇತ್ರ ಆಯ್ತ ಆದಿ ಚುಂಚನಗಿರಿ ಚನಗಿರಿ ಕಣ್ಣಲ್ಲ ಎಂದು ನಿನಗೆ ಗೊತ್ತಿಲ್ಲವೇ ತಂದೆ? ವಿನಾಯಕನ ಹಾಗೆ
ಆಯಸಿದ್ದನು. ಸುತ್ತಮಣಿನ ಹಾಗೆ ಜ್ಞಾನಪೂರ್ಣನು ಆದ ಮಗವನ್ನು ಕಾಣಿಸು. ನಿನ್ನ ಸೇವೆಗಾಗಿ ನಮ್ಮ ಮನೆತನದಲ್ಲಿ ಮತ್ತೊಂದು ಜ್ಯೋತಿ ಬೆಳಗಲಿ ತಂದೆ. ಬಲಭಾಗದಿಂದ ಹೂಬಿತ್ತು. ನಿಮ್ಮ ಆಸೆ ಈಡೇರತ್ತೆ. ಮಂಜಪ್ಪನವರೇ, ನಮ್ಮ ಸೊಸೆಗೆ ಗಂಡು ಮಗು ಆಯ್ತು. ತುಂಬಾ ಸಂತೋಷ ತಿಮ್ಮಪ್ಪನವರೇ. ನಿಮ್ಮ ಮಗ ಸೊಸೆ ಗಂಗಾಧರೇಶನ ಪೂಜೆ ಮಾಡಿದ್ರಿಂದ ಎಲ್ಲ ಒಳ್ಳೇದಾಯ್ತು. ಎಲ್ಲ ಗಂಗಾಧರ್ನಿಚ್ಛೆ. ಸೂಕ್ತ ಉತ್ತರ ಅಲ್ಲ, ಉತ್ತರ ಅಲ್ಲ. ಬಸವನೇನು ಹೇಳು. ಗುರುಳೆ, ನಿನ್ನೆ ಓದನಂತ ಪುಸ್ತಕದ್ದೆ ನಮ್ಮಪ್ಪ ಅಮ್ಮ ಜಲ ಆಯ್ತು. ನಮ್ಮಪ್ಪನ ಮಮ್ಮ ಓಡ್ಬಿಟ್ಟ. ತಿರುಗಿಸಿ ಮಮ್ಮನ ಮಪ್ಪಳು ಓಡ್ಬಿಟ್ಲು. ಬಿದ್ದಲ್ಲಿ ಮುರ್ಕೊಂಬಿಟ್ಟ. ನನಗೆ ಬೇಜಾರೋಯ್ತು. ನಮ್ಮಜ್ಜಿ ತಲ್ಬಿಟ್ಟು ಇದೆಲ್ಲ ಇದ್ದೆ ಬಾರ ಅಂದ್ಬಿಟ್ಟು ಎಂಟು ಮುದ್ದೆ ಬೇಡ ಅಂದ್ರೆ ಕೊಟ್ಬಿಟ್ಲು. ಆ ಮುದ್ದೆ ತಿಂದು ನಿದ್ದೆ ಮಾಡ್ಬಿಟ್ಟು ಗುರುಳೆ. ಕುಚೋದ್ಯ ಬೇಡ ಬೇಡ. ಗಂಗಾಧರ, ಭಕ್ತಿ ಅಂದ್ರೇನು ನೀನು ಹೇಳು. ಗುರುಗಳೇ, ದೇವರಲ್ಲಿ ಗುರು ಹಿರಿಯರಲ್ಲಿ ತಂದೆ ತಾಯಿಗಳಲ್ಲಿ ತೋರುವ ಗೌರವವೇ ಭಕ್ತಿ ಗುರುಗಳೇ. ಸರಿಯಾದ ಉತ್ತರ ಹೇಳಿದೆ. ಶ್ರದ್ಧೆ ಅಂದ್ರೆ ಓದಿನಲ್ಲಿ ಗಮನಹರಿಸುವುದೇ ಶ್ರದ್ಧೆ ಗುರುಗಳೇ. ಶುಚಿ ಅಂದ್ರೇನು ಗುರುಗಳೇ? ಬುದ್ಧಿ ಮತ್ತು ಮನಸ್ಸಿನಲ್ಲಿರುವ ನಿರ್ಬಲತೆ ನಿಜವಾದ ಶುಚಿ ಗುರುಗಳೇ. ತುಂಬಾ ಸಮರ್ಪಕವಾದ ಉತ್ತರ ಹೇಳಿದ್ಯಾ. ಒಳ್ಳೆದಾಗಲಿ, ಕೂತ್ಕೋ. ನೋಡಿ ಮಕ್ಕಳೇ, ಗಂಗಾಧರ ಎಷ್ಟು ಚೆನ್ನಾಗಿ ಉತ್ತರ ಹೇಳ್ದ. ಭಕ್ತಿ, ಶ್ರದ್ಧೆ, ಶುಚಿ ಇವುಗಳನ್ನ ಬರೀ ಅರ್ಥ ಮಾಡ್ಕೊಂಡ್ರೆ ಸಾಲದು. ಇವುಗಳನ್ನ ಆಚರಿಸಬೇಕು. ಆಗ ಮಾತ್ರ ಜೀವನದಲ್ಲಿ ಮುಂದೆ ಬರಕ್ ಸಾಧ್ಯ. ಬರಲಿಲ್ಲ ಅದಕ್ಕೆ ಇಲ್ಲೇ ಮಲಗ್ತೀನಿ ತಾತ. ಆಯ್ತು ಮಲಕ. ಗಂಗಾಧರ, ತರ ಮನೆಗೋಗಣ. ಊತಾತ ನಮಸ್ಕಾರ ತಿಮ್ಮಪ್ಪನವ್ರೆ. ನಮಸ್ಕಾರ ಮೇಷ್ಟ್ರೆ. ಹೆಂಗಿದ್ದಾನೆ ನಮ್ ಗಂಗಾಧರ? ಅವನು ಬರೀ ಗಂಗಾಧರ ಅಲ್ಲ, ಜ್ಞಾನ ಗಂಗಾಧರ. ನೋಡಿ, ಶಾಲೆಗೆ ಸೇರಿ ತಿಂಗಳು ಕೂಡ ಆಗಿಲ್ಲ. ಸ್ವಲ್ಪವೂ ಕಾಲಹರಣ ಮಾಡಿದೆ. ಗಿಡಗಳಿಗೆಲ್ಲ ನೀರು ಹಾಕ್ತಾನೆ, ಬೇರೆ ಮಕ್ಕಳಿಗೆಲ್ಲ ಸಹಾಯ ಮಾಡ್ತಾನೆ. ಮನೆ ಕೆಲಸಗಳನ್ನ ಮನೆ ಪಾಠಗಳನ್ನ ಅವರೇ ಮಾಡ್ಕೊಳ್ತಾನೆ. ಅದೆಲ್ಲ ನಿಮ್ಮಂತ ಶಿಕ್ಷಣ. ತಾವು ಕೂಡ ಅವನಿಗೆ ಚಿಕ್ಕಂದಿನಿಂದಲೇ ರಾಮಾಯಣ ಮಹಾಭಾರತ ಶಿವಪುರಾಣ ಎಲ್ಲ ಕಲಿಸಿದ್ದೀರಿ. ಆದ್ರಿಂದಲೇ ಅವನು ತುಂಬಾ ಒಳ್ಳೆ ವಿದ್ಯಾರ್ಥಿ ಆಗಿದ್ದಾನೆ. ಬರ್ತೀನಿ ನಿಮ್ಮಷ್ಟೇ. ತಿಮ್ಮಪ್ಪನವರೇ, ಒಂದು ನಿಮಿಷ. ಈ ವಯಸ್ಸಿನಲ್ಲಿ ತಾವು ನಿತ್ಯ ಇವನನ್ನ ಕರ್ಕೊಂಡು ಹೋಗೋದು ಇದರಿಂದ ತಮಗೆ ತೊಂದರೆ ಅನ್ಸಲ್ವೇ? ಮತ್ತೆ ಏನ್ ಮಾಡ್ಬೇಕು ಮೇಷ್ಟ್ರೆ? ಮಳೆ, ಗಾಳಿ, ಬಿಸಿಲು ಚಳಿ ಈ ನೂರಾರು ಅಡಚಣೆಗಳಲ್ಲಿ ಅವ್ರ ಶಾಲೆಗೆ ಬರೋದು ಕಷ್ಟ ಆಗುತ್ತೆ. ಅದಕ್ಕೆ ಅವನು ನಮ್ಮನೆಯಲ್ಲಿದ್ರೆ ಆ ಸಮಯದಲ್ಲಿ ಇಚ್ಛಮಯದಲ್ಲಿ ಚೆನ್ನಾಗಿ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವನಿಗೆ ಇವನ ನಮ್ಮಲ್ಲಿ ಇಟ್ಕೊಂಡು ವ್ಯಾಸಂಗ ಮಾಡಿಸ್ಬೇಕು ಅನ್ನೋದನ್ನ ಅಭಿಲಾಷೆ. ಏನಂತೀರಿ? ಬಹಳ ಸಂತೋಷ. ಆಗ್ಲಿ ಮೇಷ್ಟ್ರೆ, ಸಂತೋಷ. ರಾಮ ಸೀತೆನ ಕರ್ಕೊಂಡು ಆಡ್ಬೋದಾ? ಆಗ ಲಕ್ಷ್ಮಣನು ವನವಾಸಕ್ಕೋದಾ? ಇದ್ಯಾಕಪ್ಪ ಇಲ್ಲಿ ಒಬ್ಬನೇ ಕೂತಿದ್ಯಾ? ಬಾ ಮನೆಗೆ ಹೋಗೋಣ. ಇಲ್ಲ ಅಪ್ಪಯ್ಯ, ನೀನು ಹೋಗು, ನಾನು ಆಮೇಲೆ ಬರ್ತೀನಿ. ಬಂದ್ಬಿಡು.
ಯಾಕೋ ನಮ್ಮಪ್ಪಯ್ಯ ಹೋದ್ಮೇಲೆ ಅವ್ನ ಜಾನೆ ಮಂಕಾಗ್ಬಿಟ್ಟಿದ್ದಾನೆ. ಹೌದ್ರಿ, ನಂಗೂ ಹಂಗೆ ಅನ್ನಿಸ್ತಾ ಇದೆ. ನಾನೊಂದು ವಿಚಾರ ಮಾಡಿದ್ದೀನಿ. ಏನದು ಏನದು? ಅವನನ್ನ ರಾಮನಗರದ ಪ್ರೌಢಶಾಲೆಗೆ ಸೇರ್ಸೋಣ ಅಂತ. ಹೊಸ ಜಾಗ, ಹೊಸ ಸ್ನೇಹಿತರು, ಹೊಸ ಪರಿಸರ, ಅಲ್ಲ ಒಂದೊಂದು ಬದಲಾವಣೆ ಸಿಕ್ಕಿ ತಾತ ನೆನಪನ್ನು ಮರಿಬಹುದೇನೋ ಅಂತ ಅನ್ಸುತ್ತೆ. ಸರಿ ಸರಿ, ಹಂಗೆ ಮಾಡೋಣ ಹಂಗೆ ಮಾಡೋಣ. ಹಳ್ಳಿಯಿಂದ ಯಾರು ಪ್ಯಾಟಿಗೆ ಹೋಗಿ ಓದ್ಕೊಂಡು ಬರ್ಲಿಲ್ಲ. ನಮ್ ಗಂಗಾಧರನಾದ್ರು ಪ್ಯಾಟಿಗೆ ಹೋಗಿ ಓದ್ಕೊಂಡು ಬರ್ಲಿ ಬಿಡಿ. ಹೌದು, ನಮ್ ಚಿಕ್ಕ ಸುಬೇದಾರರು ಬೆಂಗಳೂರ್ನಾಗ ಓದ್ಬೇಕು. ಮೊದ್ಲಬೇಕು, ಮೊದ್ಲು ಚುಂಚನಗಿರಿಗೆ ಹೋಗಿ ಗಂಗಾಧರೇಶ್ವರಂ ಪೂಜಾಧರೇಶ್ವರಂ ಪೂಜೆ ಮಾಡ್ಕೊಂಡು ಬರ್ಬೇಕು. ಹಾಗೆ ಮಠಕ್ಕೆ ಹೋಗಿ ಸ್ವಾಮಿಗಳನ್ನ ವಿಚಾರಿಸಿದ್ರೆ ಗಂಗಾಧರ ಬೆಂಗಳೂರಿನಲ್ಲೇ ಇಟ್ಕೊಂಡು ಓದೋದಕ್ಕೆ ಚಿತ್ ಗಗನಾನಂದ ಅಶ್ಗನಾನಂದ ಆಶ್ರಮದಲ್ಲಿ ವಸತಿ ಸೌಕರ್ಯ ಎಲ್ಲ ಏರ್ಪಾಟ್ ಮಾಡ್ತಾರೆ ನಾಳೆನೇ ದೇವಸ್ಥಾನಕ್ಕೆ ಹೋಗೋಣ. ಕಾಲೇಜಿಗೆ ಹೋಗೋವರೆಗೂ ಧ್ಯಾನ ಮಾಡ್ತೀಯಾ? ಕಾಲೇಜಿಂದ ಬಂದ ಮೇಲೂ ಧ್ಯಾನದಲ್ಲಿರ್ತೀಯ? ಈ ತರ ಆದ್ರೆ ನಿನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗೋದಿಲ್ವೇ? ಅಧ್ಯಾಪಕರು ಹೇಳಿದ್ದು ತಲೆಗತ್ತೆ. ಪುನಃ ಓದ್ಬೇಕಾಗಿಲ್ಲ. ಏನೇ ಓದಿದ್ರು ನಮ್ ಕೆಲ್ಸಕ್ಕೆ ತಾನೆ. ಕೆಲ್ಸ ಸಿಕ್ಕಿದ್ರೆ ನಾನು ಉದ್ದಾರ ಆಗ್ತೀನಿ. ಆ ಗಂಗಾಧರೇಶ್ವರನ ಧ್ಯಾನ ಮಾಡಿದ್ರೆ ಧ್ಯಾನವೂ ಬರುತ್ತೆ, ಆತ್ಮೋದ್ಧಾರವೂ ಆಗುತ್ತೆ. ಅದನ್ನೇ ಮುಂದುವರೆಸಿದ್ರೆ ಸಮಾಜವೂ ಉದ್ದಾರ ಆಗುತ್ತೆ. ಅಲ್ವಾ? ಆಹಾ, ಎಂಥ ಯೋಚನೆ ಗಂಗಾಧರ. ಮುಂದೆ ನೀನು ಒಳ್ಳೆ ಹೆಸರಾಂತ ವ್ಯಕ್ತಿ ಆಗ್ತೀಯ. ಸರ್ವಣ್ಣವ್ರೆ, ನಮ್ಮ ಹುಡುಗ ಗಂಗಾಧರ ಬಿಎಸ್ಸಿ ಆನರ್ಸ್ ಓದ್ ಮುಗಿಸ್ಬಿಟ್ಟವನೆ. ಈಗ ನಾವು ಅವ್ನಿಗೆ ಮದುವೆ ಮಾಡ್ಬೇಕು. ಒಂದೊಳ್ಳೆ ಸಂಬಂಧ ಹುಡುಕಿ ಮತ್ತೆ ತಿಳಿಸ್ಬಿಟ್ರಲ್ಲ, ನಿಮ್ ಮನೆತನದ ಪಕ್ಕನ ಅದು ಸೊಸೆನ ನಾನು ಹುಡ್ತೀನಿ. ನೀವು ಚಿಂತೆ ಬಿಡಿ. ಕೇವಲ ನರನಾಗಿ ಬಾಳುವುದಕ್ಕಿಂತ ಮರವಾಗಿ, ನದಿಯಾಗಿ, ಗೋಮಾತೆಯಾಗಿ ಬಾಳಿ ಪರೋಪಕಾರದಿಂದ ಈ ನಶ್ವರವಾದ ದೇಹವನ್ನ ಶಾಶ್ವತದತ್ತ ತೆಗೆದುಕೊಂಡು ಹೋಗಬೇಕು. ಪರೋಪಕಾರವೇ ನನ್ನ ಲಕ್ಷ್ಯವಾಗಬೇಕು. ಏನಪ್ಪ ನೀನು ಚಿಕ್ಕವನೇ, ನಿನಗೆ ಮದುವೆ ವಯಸ್ಸು ಬಂದಿಲ್ವಾ?
ಮಕ್ಳು ಯಾರು ಬಾಯ್ ಬಿಟ್ಟು ಮದುವೆ ಮಾಡಿ ಅಂತ ಕೇಳಲ್ಲ. ಮನೆ ಹಿರಿಯರೇ ಆಲೋಚನೆ ಮಾಡ್ತಾರೆ. ಆದ್ರೆ ನನಗೆ ಮದುವೆ ಮಾಡ್ಕೊಳ್ಳೋ ಆಸೆ ಇದ್ರೆ ಇದ್ರೆ ಹೋದ್ರು ಈ ಮನೆಗೆ ಸೊಸೆ ಬರ್ಬೇಕು ಅಂತ ಗೊತ್ತಾ, ನಮಗೆ ಆಸೆ ಇರುತ್ತಲ್ವಪ್ಪ ಅಲ್ವಪ್ಪ? ಹೌದಪ್ಪ, ಮೊಮ್ಮಕ್ಕಳ ಜೊತೆ ಕಾಲ ಕಳೆಯಬೇಕು ಅಂತ ನಮ್ಗೆ ಆಸೆ ಇರೋದಿಲ್ಲ. ಅಪ್ಪಯ್ಯ ಅಪ್ಪಯ್ಯ, ದಯವಿಟ್ಟು ನನ್ನ ಮದುವೆ ಮಡದಿ ಮಕ್ಕಳು ಮೊಮ್ಮಕ್ಕಳು ಅನ್ನೋ ಸಂಸಾರದ ದಾಪತ್ರದಲ್ಲಿ ಸಿಗಿಸ್ಬೇಕು. ನನಗೆ ಸಮಾಜೋದ್ಧಾರದ ಕೆಲಸ ಮಾಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಅಲ್ಲ ಮಗ, ಸಂಸಾರದ ಜೊತೆಗೇನೆ ಸಮಾಜಸೇವೆನು ಮಾಡ್ಬೋದಲ್ಲ? ಇಲ್ಲ ಅಪ್ಪಯ್ಯ, ಅಪ್ಪಯ್ಯ, ನಾನು ಸಮಾಜದ ಬಗ್ಗೆ ಚಿಂತೆ ಮಾಡಿದಾಗಲೆಲ್ಲ ಸಂಸಾರದ ಬಂಧನ ನನ್ನ ಹಿಂದೆ ಸೆಳೆಯುತ್ತೆ. ಹೌದು ಕಣಪ್ಪ, ನಮಗೆ ತಿಳುವಳಿಕೆ ಕಮ್ಮಿ. ನಿನ್ನಷ್ಟು ಕಲ್ತಿಲ್ಲ ಮಗ. ನೀನು ನಮ್ ಜೊತೆ ಆಗಿರ್ಬೇಕು. ಎಲ್ಲರಿಗೆ ನೀನು ಚೆನ್ನಾಗಿ ಬಾಳ್ ಬದುಕಬೇಕು ಅನ್ನೋ ಮಾಸೆ ನಾನು ಬದುಕ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋ. ಆನಂದಕ್ಕಿಂತ ಇಂಥ ಒಬ್ಬ ವ್ಯಕ್ತಿ ಬದುಕಿದ್ದ ಅಂತ ನೂರಾ ಜನ ಹೇಳ್ಕೊಳ್ಳೋದಿಲ್ಲ ಆನಂದ ಅಂತ. ದೊಡ್ಡದಲ್ವನಪ್ಪ, ಮಾನವನಾಗಿ ಬಾಳೋದು ಉತ್ತಮವಾದ್ರೆ ಮಹಿಳೆಯಾಗಿ ಬಾಳೋದು ಅತ್ಯುತ್ತಮ. ಅಮ್ಮ, ಕತ್ತಲಿನಿಂದ ಬೆಳಕಿನ ಕಡೆಗೆ, ಬಿಂದುವಿನಿಂದ ಸಿಂಧುವಿನ ಕಡೆಗೆ, ಅನುವಿನಿಂದ ಮಹತ್ತಿನ ಕಡೆಗೆ, ಸ್ವಾರ್ಥದಿಂದ ನಿಸ್ವಾರ್ಥದ ಕಡೆಗೆ, ಭೋಗದಿಂದ ಯೋಗದ ಕಡೆಗೆ ಹೋಗಬೇಕಂತಿರೋ ನನ್ನನ್ನು ಈ ಮದುವೆಯನ್ನು ಬಂಧನದಲ್ಲಿ ನನ್ನ ಬಂಧಿಸ್ಬೇಡಿ. ನನ್ನ ಕಲ್ಯಾಣಕ್ಕಿಂತ ಲೋಕ ಕಲ್ಯಾಣವೇ ನನಗೆ ಮುಖ್ಯ. ನಾನು ಆದಿಚುಂಚನಗಿರಿ ಮಠದಲ್ಲಿ ದೀಕ್ಷೆ ತಗೊಂಡು ಲೋಕಸೇವೆಗೆ ಪಾದಾರ್ಪಣೆ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದೀನಿ. ನನ್ನ ಈ ಮಾರಿ ಕಡ್ಡ ಬಂದ್ರೆ ಗಂಗಾಧರೇಶ್ವರ ಮೇಲೆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಸಿ ಮುಡಿ ತೆಗೆಸಿ ಕರೆದುಕೊಂಡು ಬನ್ನಿ. ಪ್ರೇರಣೆಯಿಂದ ಇಲ್ಲಿ ಬಂದಿದ್ದೀಯಾ? ಇಲ್ಲ, ಸ್ವೇಚ್ಛೆಯಿಂದ ಬಂದಿದ್ದೀನಿ ಸ್ವಾಮೀಜಿ. ಗಂಗಾಧರ, ಬೆಂಕಿಯ ಜ್ವಾಲೆಯ ಕಾವು ಈ ಕಾವಿ. ಕಾವಿ ತೊಟ್ಟ ಮೇಲೆ ಭಯ ಭಕ್ತಿ ನಿಷ್ಠೆ ಶ್ರದ್ಧೆ ನಿಸ್ವಾರ್ಥದಿಂದ ಬಾಳಬೇಕು. ಪಂಚಭೂತಗಳ ಸಾಕ್ಷಿಯಾಗಿ ಪಂಚೇಂದ್ರಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಜ್ಞಾನದ ಜ್ಯೋತಿ ಬೆಳಕಲ್ಲಿ ವಾಸವಾಗಿರಬೇಕು. ದಯೆ ದಾಕ್ಷಿಣ್ಯ ಕರುಣೆ ಮನಸ್ಸಲ್ಲಿ ನೆಲೆಯೂರಬೇಕು. ಗೃಹಸ್ಥು ತನ್ನ ಸಂಸಾರಕ್ಕೋಸ್ಕರ ನಾವು ಲೋಕಕ್ಕೋಸ್ಕರ
ಇದುವರೆಗೂ ನೀನು ಗಂಗಾಧರಯ್ಯ. ಇವತ್ತಿನಿಂದ ಶ್ರೀ ಶ್ರೀ ಬಾಲಗಂಗಾಧರನಾಥ ಸಾಧರನಾಥ ಸ್ವಾಮಿ. ಆದಿ ಚುಂಚನಗಿರಿ ಕ್ಷೇತ್ರದ ಮುಂದಿನ ಪೀಠಾಧಿಪತ್ಯಕ್ಕೆ ಅರ್ಹನಾದ ವ್ಯಕ್ತಿ ನಿನ್ನ ಶಿಷ್ಯನಾದ ಗಂಗಾಧರನಾಥನೇ. ಈ ಕ್ಷೇತ್ರವನ್ನು ಕೈಲಾಸದೆತ್ತರ ಬೆಳೆಸುವ ಸಾಮರ್ಥ್ಯ ಅವನಿಗಿದೆ. ಗಂಗಾಧರನಾಥನೇ ಮುಂದಿನ ಪೀಠಾಧಿಪತಿ. ನಾನು ಕಾಲವಾದರೆ ಈ ಕ್ಷೇತ್ರದ ಸಂರಕ್ಷಣೆ ನೋಡುವವರು ಯಾರಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಶ್ರೀ ಬಾಲಗಂಗಾಧರನಾಥ ಸ್ವಾಮಿನೇ, ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ರಕ್ಷಕ ಸಂರಕ್ಷಕ ಮುಂದಿನ ಉತ್ತರಾಧಿಕಾರಿ ಆಗೋದಕ್ಕೆ ಸರಿಯಾದ ವ್ಯಕ್ತಿ ಅಂತ ಸೂಚನೆ ಕೊಟ್ಟಿದೀಯ. ನಿನ್ನ ಆದೇಶದಂತೆ ಆಗಲಿ ಕಾಲಭೈರವ. ಆದೇಶ ಆಯಿತು. ಇಲ್ಲಿ ಪರಮೇಶ್ವರನ ಅನುಗ್ರಹವೂ ಆಯಿತು. ಮುಂದೆ ಈ ಗಂಗಾಧರನಾಥ ಸ್ವಾಮಿನೇ ಆದಿಚುಂಚನಗಿರಿ ಕ್ಷೇತ್ರವನ್ನು ಆಲಿಸಿ ಮುನ್ನಡೆಸುತ್ತಾನೆ. ಬಾಲಗಂಗಾಧರನಾಥ ಸ್ವಾಮೀಜಿನ ಆಗಮಶಾಸ್ತ್ರ ವಿದ್ಯಾಭ್ಯಾಸಕ್ಕೆ ಕೈಲಾಸಾಶ್ರಮದ ತಿರುಚ್ಚಿ ಸ್ವಾಮಿಗಳ ಹತ್ರ ಸೇರಿಸೋಣ. ಕಾಲಭೈರವ ಕರಿತಾ ಇದ್ದಾನೆ ಮಗು. ಛೇ, ಹಾಗೆಲ್ಲ ಮಾತಾಡಬಾರ್ದು. ನೀವಿನ್ನು ನೂರು ಕಾಲ ಬಾಳಿ ಬದುಕಬೇಕು. ಇದು ಮರಣವಲ್ಲ. ಗುರುಪೀಠದಿಂದ ಸಾಯುಜದ ಪೀಠಕ್ಕೆ ಬಡ್ತಿ ಮಗು. ತಾವು ಹೆಚ್ಚಿಗೆ ಮಾತಾಡಬಾರ್ದು. ವಿಶ್ರಾಂತಿ ತಗೊಳ್ಳಿ.
ಶಿವನ್ ಪಾದ ಸೇರಕ್ ಮುಂಚೆ ವಿಲ್ ಮಾಡಿದ್ದಾರೆ. ಅವರ ಆದೇಶದಂತೆ ನಾವು ನಡೆಸ್ಕೊಡ್ತೀವಿ. ನಾಥಪಂಥದ ಪದ್ಧತಿ ಪ್ರಕಾರ ಶ್ರೀ ಗುರುಗಳ ಪೀಠವು ಒಂದು ದಿನವೂ ಖಾಲಿ ಇರಬಾರದು. ಅದು ತುಂಬಲೇಬೇಕು. ಆ ಪೀಠಾಧಿಪತಿಗಳಿಂದಲೇ ಗುರುಗಳ ಶೇಷ ಕಾರ್ಯಗಳನ್ನ ಮುಂದುವರಿಸಬೇಕು. ಆಗಲೇ ಗುರುಗಳಿಗೆ ಭೂತಕ್ಕೆ ಭೂತಾಯಿ ಮಡಿಲಲ್ಲಿ ಸೇರಿ ಶಾಂತಿ ಸಿಗುತ್ತದೆ. ನಮಗೆ ಸುಮಾರು 80 ವರ್ಷ ವಯಸ್ಸಾದ ಪ್ರಯುಕ್ತ ಶ್ರೀ ಕ್ಷೇತ್ರದ ಭವಿಷ್ಯದ ನಿರ್ಧಾರವು ನಮ್ಮ ಹೊಣೆಗಾರಿಕೆಯಾಗಿರುವುದರಿಂದ ನಮಗೆ ದೇಹಶಕ್ತಿ, ಬುದ್ಧಿಶಕ್ತಿ, ವಿವೇಚನಾಶಕ್ತಿ, ಸ್ಮರಣಶಕ್ತಿಗಳು ಚೆನ್ನಾಗಿರುವ ವೇಳೆಯಲ್ಲಿಯೇ ನಮ್ಮ ಮರಣ ಶಾಸನವನ್ನು ಬರೆದಿರುತ್ತೇವೆ. ಮೇಲ್ಕಂಡ ಶ್ರೀ ಬಾಲಗಂಗಾಧರನಾಥ ಸ್ವಾಮಿ ಎಂಬ ಒಟ್ಟವನ್ನು ನಮ್ಮ ಉತ್ತರಾಧಿಕಾರಿಯಾಗಿ ಸ್ವೀಕರಿಸಿದ್ದೇವೆ. ನಮ್ಮ ಕಾಲಾನಂತರ ಈ ಮರಣ ಶಾಸನ ಜಾರಿಗೆ ಬರತಕ್ಕದ್ದು. ಈ ಮರಣ ಶಾಸನವನ್ನು ಭಗವಾನ್ ಪ್ರೇರಣೆಯಿಂದ ನಾವೇ ಸ್ವಹಸ್ತದಿಂದ ಬರೆದು ಸಹಿ ಮಾಡಿದ್ದೇವೆ. ಮೇಲ್ಕಂಡ ಅಂಶಗಳು ನನ್ನ ನಂತರ ಜಾರಿಗೆ ಬರತಕ್ಕದ್ದು. ಪೂಜ್ಯ ಶ್ರೀ ರಮಾನಂದನಾಥ ಮಹಾಸ್ವಾಮಿಯವರ ಆದೇಶದಂತೆ ಶ್ರೀ ಕ್ಷೇತ್ರದ ಪೀಠವನ್ನು ಅಲಂಕರಿಸಬೇಕಾಗಿ ಪ್ರಾರ್ಥನೆ. ಆಶೀರ್ವಾದ ಸ್ವಾಮೀಜಿ. ನಾನ್ ಬಹುಶಃ ಪೀಠಾಧ್ಯಕ್ಷರಂದ್ರೆ ಶಿಷ್ಯರ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋದು, ಕಾಲು ಒತ್ತಿಸ್ಕೊಳ್ಳೋದು ಇಂಥದ್ದೇ ನಾನು ಕೇಳಿದ್ದೆ. ಆದ್ರೆ ತಾವೇ ಶಿಷ್ಯರ ಜೊತೆ ಮಕ್ಕಳ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿರೋದು ಆಶ್ಚರ್ಯ. ಕ್ಷಮಿಸಿ, ಸರಿ ತಾವೇನು ತಪ್ಪು ಮಾತಾಡಲಿಲ್ಲ ಗೌಡ್ರೆ. ಮಠ ವೃದ್ಧಿ ಆಗ್ಬೇಕು ಅಂದ್ರೆ ಎಲ್ರು ಸೇರಿ ಕೆಲಸ ಮಾಡಿದ್ರೆ ಚಂದ ಅಲ್ವೇ. ಇತ್ತೀಚಿನ ದಿನಗಳಲ್ಲಿ ನಿಮ್ಮಂತ ಯೋಗಿಗಳು ಸ್ವಾಮಿಗಳು ಅಂತಂದ್ರೆ ನಿಜವಾಗ್ಲೂ ಒಂದು ಹೊರಗಿನ ಜನಕ್ಕಿರೋ ಭಾವನೆ ಬೇರೆ. ಆದ್ರೆ ತಾವ್ ಈ ರೀತಿ ನನಗೆ ಬಹಳ ಆಶ್ಚರ್ಯ ಆಯ್ತು ಸ್ವಾಮೀಜಿ. ಹೇಳಿ ಗೌಡ್ರೆ ತಾವು ಈಗ ಬಂದ ಉದ್ದೇಶ? ನಾನು ಹಿಂಗೆ ಪ್ರವಾಸ ಕೊಟ್ಟಿದ್ದೆ. ಹೌದಾ? ಹಂಗೆ ಸ್ವಾಮೀಜಿಗಳಿದ್ರೆ ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಹೋಗೋಣ ಅಂತ ಸ್ವಾಮೀಜಿ. ಸಂತೋಷ. ಆ ಭೈರವೇಶ್ವರನ ಒಳ್ಳೇದು ಮಾಡಿ. ಆಗ್ಲಿ ನಮಸ್ಕಾರ ಸ್ವಾಮೀಜಿ. ಗೌಡ್ರೆ ಪ್ರಸಾದ ತಗೊಂಡು ಹೋಗ್ಬೇಕು ಖಂಡಿತ ಸ್ವಾಮೀಜಿ. ನೋಡಿ ತಾಯಿ, ಇದು ಸರ್ವಸಂಘ ಪರಿತ್ಯಾಗಿಗಳು ವಾಸ ಮಾಡುವ ಸ್ಥಳ. ಹೆಂಗಸರಿಗೆ ಇಲ್ಲಿ ಸ್ಥಾನವಿಲ್ಲ. ಮಠದ ಧರ್ಮದ ಪ್ರಕಾರ ಹೆಂಗಸರಿಗೆ ಮಠದಲ್ಲಿ ಸ್ಥಾನವಿಲ್ಲ.
ನಿಜ. ಆದರೆ ಮಾನವೀಯತೆ ದೃಷ್ಟಿಯಿಂದ ಆಶ್ರಯ ಬೇಡಿ ಬಂದವರಿಗೆ ನಿರಾಸೆ ಮಾಡದೆ ಆಶ್ರಯ ನೀಡುವುದು ಮಾನವ ಧರ್ಮ. ಪಾಪ ಒಂಟಿ ಹೆಂಗಸು, ಈ ಹೆಂಗಸು ಹೇಗೆ ಬದುಕುತ್ತಾಳೆ? ಬದುಕುವುದಾದರೂ ಹೇಗೆ ಇವರಂತ ನಿರಾಶ್ರಿತ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಬಹಳ ಜನರಿದ್ದಾರೆ. ತಿನ್ನಲು ಅನ್ನವಿಲ್ಲದೆ, ವಾಸಿಸಲು ಮನೆ ಇಲ್ಲದೆ, ಮಾಡಲು ಕೆಲಸವಿಲ್ಲದೆ ನರಳುತ್ತಿರುವ ಇಂತಹ ಹೆಂಗಸರಿಗೆ ವಸತಿ ಗೃಹವೊಂದನ್ನು ನಿರ್ಮಿಸೋಣ. ಇವರ ಹಿಂದಿನ ಜನ್ಮದ ಪಾಪಕರ್ಮದ ಫಲ. ಕೆಲವರು ದೃಷ್ಟಿಲೋಪದಿಂದ ಅಂಧರಾದರೆ ಇನ್ನು ಕೆಲವರು ಜ್ಞಾನಲೋಪದಿಂದ ಅಂಧರಾಗಿರುತ್ತಾರೆ. ಅಂಧರಲ್ಲಿ ಎಷ್ಟೋ ಜನ ಬುದ್ಧಿವಂತರಿದ್ದಾರೆ. ಅಂಥವರನ್ನು ಪ್ರೋತ್ಸಾಹಿಸಿ ಜ್ಞಾನದ ಬೆಳಕನ್ನು ನೀಡಿ ದೇಶದ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸೋಣ. ಇವರಿಗಾಗಿ ಅಂಧರ ಶಾಲೆಯನ್ನು ನಿರ್ಮಿಸೋಣ. ನಮಸ್ಕಾರ ಸ್ವಾಮಿಜಿ. ಏನಾಯ್ತು ಸ್ವಾಮಿಜಿ? ಸ್ವಾಮಿಜಿ ಎತ್ತಿನ ಗಾಡಿ ಬರ್ತಾಯ್ತು. ಹಿಂದೆಯಿಂದ ಯಾವ್ದು ಗಾಡಿ ಬಂದು ವರ್ಕ್ ಹೋಯ್ತು. ತುಂಬಾ ಪೆಟ್ಟಾಗಿದೆ. ಮತ್ತೆಲ್ಲ ಏನ್ ಮಾಡ್ತಾ ಇದ್ದೀರಾ? ಹೀಗ್ ನೋಡ್ತಾ ಇದ್ರ? ಆ ಮನುಷ್ಯನಷ್ಟು ಪೆಟ್ಟು ಪೆಟ್ಟು ಬಿದ್ದು ನಾಳೆ ಎಷ್ಟೋ ಹಳ್ಳಿಗಳಲ್ಲಿ ಬಡವರ ಬದುಕು ತುಂಬಾ ಕಷ್ಟಕರ. ಆರೋಗ್ಯಕ್ಕೆ ಆಸ್ಪತ್ರೆ ಇಲ್ಲದೆ ಜ್ಞಾನಕ್ಕೆ ಶಾಲೆ ಇಲ್ಲದೆ ಹಸಿವಿಗೆ ಅನ್ನವಿಲ್ಲದೆ ಪರದಾಡುತ್ತಿದ್ದಾರೆ. ಭೈರವೇಶ್ವರ, ಇದಕ್ಕೆ ಪರಿಹಾರ ಮಾರ್ಗ ಸೂಚಿಸು. ಅನ್ನ ಅಕ್ಷರ ಆರೋಗ್ಯ ಪ್ರಸಾದಿಸುವುದೇ ಶ್ರೀಕ್ಷೇತ್ರ ಆದಿಚುಂಚನಗಿರಿಯ ಗುರಿಯಾಗಬೇಕು, ಮಂತ್ರವಾಗಬೇಕು.
ಆದಿ ಚುಂಚನಗಿರಿ ಚುಂಚನಗಿರಿ ಕ್ಷೇತ್ರ ಪುರಾಣ ಪ್ರಸಿದ್ಧವಾಗಿರತಕ್ಕಂಥದ್ದು. ಇದು ಶಿವ ತಪಸ್ಸು ಮಾಡಿದಂತಹ ಸ್ಥಳ. ಈ ಒಂದು ಕ್ಷೇತ್ರಕ್ಕೆ ಕಾಲಭೈರವೇಶ್ವರ ಸ್ವಾಮಿ ಗಂಗಾಧರೇಶ್ವರ ಸ್ವಾಧರೇಶ್ವರ ಸ್ವಾಮಿಯ ಅನುಗ್ರಹ ಇರೋದ್ರಿಂದ ಇದು ಸುಕ್ಷೇತ್ರವಾಗಿ ಪ್ರಸಿದ್ಧವಾಗಿದೆ. ಈ ಕ್ಷೇತ್ರಕ್ಕೆ ಯುಗಗಳ ಪುರಾಣವಿದೆ. ಹಾಗೆ ಇಲ್ಲಿನ ಮೂಲ ವಿಗ್ರಹಕ್ಕೆ ಗುಡಿ ಗೋಪುರಗಳನ್ನ ಕಟ್ಟಿಸಿದ್ದು ಆರಣಿ ಮಹಾರಾಜ. ತಮ್ಮೆಲ್ಲರಿಗೂ ಈ ರಾಜಸಭೆಗೆ ಸ್ವಾಗತಾಂಜಲಿ. ತಮ್ಮನ್ನೆಲ್ಲ ಇಲ್ಲಿಗೆ ಬರಮಾಡಿಕೊಂಡಿದ್ದು ಕಾರಣವಿಷ್ಟೇ. ನಿಮ್ಮ ಆಡಳಿತ ಪ್ರದೇಶಗಳಲ್ಲಿ ಏನಾದರೂ ಕುಂದುಕೊರತೆಗಳಿದ್ದರೆ ನಮಗೆ ತಿಳಿಸಿ. ಅದಕ್ಕೆ ಸೂಕ್ತ ಪರಿಹಾರವನ್ನು ನಾವು ಮಾಡಿಕೊಡುತ್ತೇವೆ. ಮಹಾರಾಜ, ನಿಮ್ಮ ಆಡಳಿತದಲ್ಲಿ ಕುಂದುಕೊರತೆಗಳಿಲ್ಲ. ಜನರ ಕುಡಿಯುವ ನೀರಿಗಾಗಿ ಬಾವಿಗಳನ್ನು ತೋರಿಸಿ ಜನರ ದಾಹವನ್ನು ನೀಗಿಸಿದ ಆ ವರುಣದೇವನಿವಲ್ಲವೇ? ಮಹಾಪ್ರಭು, ಯೋಗಿ ಪದ ಹಾಡುವ ಯೋಗಿಗಳು ಕೂಡ ನಿಮ್ಮ ದಾನ ಧರ್ಮಗಳ ಬಗ್ಗೆ ಪದಗಳನ್ನು ಕಟ್ಟಿ ಹಾಡುತ್ತಿದ್ದಾರೆ. ತಮ್ಮ ಆಡಳಿತದಲ್ಲಿ ಧರ್ಮದೇವತೆ ನಾಲ್ಕೂ ಪಾದಗಳಲ್ಲಿ ನಡೆಯುತ್ತಿದ್ದಾಳೆ ಮಹಾಪ್ರಭು. ಪ್ರಭು, ಬೇಸಾಯಕ್ಕೆ ಅನುಕೂಲವಾಗಲೆಂದು ಈ ರಾಜ್ಯದಲ್ಲಿ ನೀವು ಕಟ್ಟಿಸಿದ ಕೆರೆ ಕಟ್ಟೆಗಳಿಂದ ಹಸಿರು ಸಿರಿಯಿಂದ ನಮ್ಮ ಸಾಮ್ರಾಜ್ಯ ಕಂಗೊಳಿಸುತ್ತಿದೆ. ಅನ್ನದಾತನ ಕೃಪೆಯಿಂದ ನಮ್ಮ ರಾಜ್ಯ ಸುಭಿಕ್ಷವಾಗಿದೆ. ಅಷ್ಟೇ ಅಲ್ಲ ಪ್ರಭು, ನಿಮ್ಮ ಆಡಳಿತ ಸಾಮರ್ಥ್ಯದಿಂದ ಹೆಂಗಸರು ಯಾರ ಭಯಭೀತಿಯಿಂದ ಬೀದಿಗಳಲ್ಲಿ ಸಂಚರಿಸುತ್ತಿದ್ದಾರೆ. ನಿಮ್ಮನ್ನು ಜನತೆ ದೇವರೆಂದು ಕೊಂಡಾಡುತ್ತಿದ್ದಾರೆ ಮಹಾಪ್ರಭು. ಪ್ರಭು, ನಿಮ್ಮಂತಹ ದೊರೆಗಳನ್ನು ಪಡೆದ ನಾವೇ ಪುಣ್ಯವಂತರು. ಪ್ರಭುಗಳೇ, ದಾರಿಯುದ್ದಕ್ಕೂ ಇಕ್ಕೆಲೆಗಳಲ್ಲಿ ಮರಗಳನ್ನು ಬೆಳೆಸಿ ದಾರಿ ಹೋಕರಿಗೆ ಜಾನುವಾರುಗಳಿಗೆ ಬಿಸಿಲ ತಾಪವನ್ನು ನೀಗಿಸಿದ ತಮ್ಮನ್ನು ಎಲ್ಲರೂ ನೆನೆಯುತ್ತಿದ್ದಾರೆ ಮಹಾರಾಜ. ಅರೆ ಮಹಾರಾಜ, ಮಹಾರಾಜರೇ, ನಿಮಗಾಗಿ ನಾಡಿನ ಜನತೆಗಾಗಿ ದೇಶದ ಎಲ್ಲಾ ದೇವಾಲಯಗಳಲ್ಲೂ ಕೂಡ ಮೂರು ಹೊತ್ತು ಪೂಜೆ ಪುರಸ್ಕಾರಗಳು ನಿರಂತರವಾಗಿ ನಡೆಯುತ್ತಿವೆ. ದೇವರ ಮೇಲೆ ತಾವಿಟ್ಟಿರುವಂತಹ ಶ್ರದ್ಧಾಭಕ್ತಿಗಳು ಅನುಕರಣೀಯ ಅನುಪಮ. ತಮ್ಮ ವ್ಯಕ್ತಿತ್ವ ದೇಶದ ಉಳಿದ ರಾಜರುಗಳಿಗೆ ಪೂರ್ತಿದಾಯಕ. ಪ್ರಭುಗಳೇ, ನೀವು ಉಚಿತ ಕಲ್ಯಾಣ ವೇದಿಕೆಯನ್ನು ನಿರ್ಮಿಸಿ ಉಚಿತ ವಿವಾಹಗಳನ್ನು ಮಾಡಿಸಿ ಬಡಬಗ್ಗ ಜನತೆಯ ಆಶಾಕಿರಣವೆಂದು ಕೀರ್ತಿಗಳಿಸಿದ್ದೀರಿ. ನಿಮ್ಮ ಈ ಆಡಳಿತ ಅವಧಿಯಲ್ಲಿ ನಾವಿರುವುದು ನಮ್ಮ ಪುಣ್ಯ ಮಹಾರಾಜರೇ. ಪ್ರಭು, ಬೇಡಿ ಬಂದವರಿಗೆ ಕಲ್ಪವೃಕ್ಷವೆಂದು ಬಯಸಿ ಬಂದವರಿಗೆ ಕಾಮಧೇನುವೆಂದು ನ್ಯಾಯ ನಿರ್ಣಯದಲ್ಲಿ ನಿಷ್ಪಕ್ಷಪಾತಿ ಎಂದು ಎಲ್ಲೆಲ್ಲೂ ಹಾಡಿ ಹೊಗಳುತ್ತಿದ್ದಾರೆ ಮಹಾಪ್ರಭು. ಪ್ರಭು, ನಾನು ಚಕ್ರವರ್ತಿ, ಇವರು ಸಾಮಂತರಾಜರು, ಕವಿಗಳು ಎಂಬ ಭೇದಭಾವವಿಲ್ಲದೆ ಎಲ್ಲರನ್ನು ಸಮಾನವಾಗಿ ನೋಡುವ ಸ್ವಭಾವ ನಿಮ್ಮನ್ನು ಬಿಟ್ಟು ಯಾರಿಗೂ ಇಲ್ಲ ದೊರೆಗಳೇ. ಮಹಾಪ್ರಭು, ರಕ್ತ ಸಂಬಂಧ ಸ್ನೇಹ ಸಂಬಂಧ ಎಲ್ಲವನ್ನು ತೊರೆದು ನ್ಯಾಯ ಸತ್ಯ ಧರ್ಮಕ್ಕಾಗಿ ಹೋರಾಟ ಮಾಡುತ್ತಿರುವ ಧರ್ಮಪ್ರಭುಗಳು ನೀವು. ಪ್ರಭು, ಈ ರಾಜ್ಯದಲ್ಲಿನ ಅಂಗವಿಕಲರನ್ನು, ಅಶಕ್ತರನ್ನು, ಅಂಧರನ್ನು ಗುರುತಿಸಿ ಅವರ ಏಳಿಗೆಗಾಗಿ ಧನವನ್ನು ಮತ್ತು ಭೂಮಿಯನ್ನು ದಾನ ಮಾಡಿ ಅವರೆಲ್ಲರ ಬಾಳು ಬೆಳಗಲು ನಾನು ದಾರಿದೀಪ ತೋರಿಸಿದ ಪುಣ್ಯವಂತರು ನೀವು. ಯುವಕರಲ್ಲಿ ಧೈರ್ಯವಂತರನ್ನ, ಶಕ್ತಿವಂತರನ್ನ ಗುರುತಿಸಿ ಅವರನ್ನ ನಮ್ಮ ಸೈನ್ಯಕ್ಕೆ ಸೇರುವ ಅವಕಾಶವನ್ನು ದಯಪಾಲಿಸಿದ ನಮ್ಮ ಆರಣಿ ಮಹಾರಾಜರು ಅಪ್ಪಟಾಪರಂಜಿ. ಆರಣಿ ರಾಜ್ಯದ ಅಭಿವೃದ್ಧಿಗಾಗಿ ತಮ್ಮನ್ನು ಹೊಗಳದ ನಾಲಿಗೆ ಇಲ್ಲ, ಮುಗಿಯದ ಕೈಗಳಿಲ್ಲ. ಅದು ಅತಿಶಯೋಕ್ತಿಯಲ್ಲ ಅವರೇ. ಪ್ರಭು, ಕೀರ್ತನಕಾರರು ಪುರಾಣ ಹೇಳುವಾಗ ಶ್ರೇಷ್ಠ ವ್ಯಕ್ತಿಗಳ ಜೊತೆ ನಿಮ್ಮನ್ನು ಹೋಲಿಸಿ ಗುಣಗಾನ ಮಾಡ್ತಿದ್ದಾರೆ. ಪ್ರಭು, ಕಲೆಯ ಮೇಲಿನ ನಿಮ್ಮ ಪ್ರೀತಿ ಅಗಾಧವಾದದ್ದು ಮಹಾಪ್ರಭು. ಪ್ರಭುಗಳೇ, ಕೊನೆಯದಾಗಿ ನಾವು ಕೇಳಿಕೊಳ್ಳುವ
ಕೊಳ್ಳುವುದಿಷ್ಟೇ. ಈ ನಾಡಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಿರಂತರವಾಗಿ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂದು ಕೋರಿಕೊಳ್ಳುತ್ತೇವೆ. ಚಿರಕಾಲ ಬಾಳಬೇಕು, ಹಾಗೆ ನಿಮ್ಮ ವಂಶ ಪ್ರಕಾಶಮಾನವಾಗಿ ಬೆಳಗಬೇಕು ಎಂಬುದೇ ಸಕಲ ಪ್ರಜೆಗಳ ಪ್ರಾರ್ಥನೆಯಾಗಿದೆ ಮಹಾರಾಜ. ಏನಾಯ್ತು? ತಮ್ಮ ಕಣ್ಣಲ್ಲಿ ನೀರೇ. ಸುಪುತ್ರನೇ, ತಮ್ಮ ಮನಸ್ಸೇ ಇಷ್ಟೊಂದು ಕಳವಳಗೊಂಡರೆ ಎಲ್ಲರೂ ಆ ದೇವರ ಆಶೀರ್ವಾದಕ್ಕೆ ಕಾಯಲೇಬೇಕಲ್ಲವೇ? ಎಲ್ಲ ಆ ಪರಮೇಶ್ವರನ ಇಚ್ಛೆ. ಮಹಾರಾಜ, ನಿನ್ನ ಅಂತರಂಗದ ಭಕ್ತಿಗೆ ಮೆಚ್ಚಿದೆ. ನಿನಗೆ ಪುತ್ರ ಸಂತಾನವಾಗಬೇಕಾದ್ರೆ ಗಿನ್ನಿಲ್ಲದ ಬಿದಿರಿನಿಂದ ತೊಟ್ಟಿಲು ಮಾಡಿಸಿ ನನ್ನ ಸನ್ನಿಧಿಯಲ್ಲಿ ಕಟ್ಟು. ನಿಮ್ಮ ಅಭಿಷ್ಠೆ ಈಡೇರುವುದು, ನಿಮಗೆ ಸಂತಾನ ಪ್ರಾಪ್ತಿ ಲಭಿಸುವುದು. ಪರಮೇಶ್ವರ ಸ್ವಾಮಿ, ಮಹಾರಾಣಿ, ಪರಮೇಶ್ವರ ನನ್ನ ಕನಸಿನಲ್ಲಿ ಬಂದು ಗಿನ್ನಿಲ್ಲದ ಬಿದಿರಿನಿಂದ ತೊಟ್ಟಲು ಮಾಡಿಸಿ ಅವನ ಸನ್ನಿಧಿಗೆ ಅರ್ಪಿಸಿದರೆ ನಮಗೆ ಸಂತಾನ ಪ್ರಾಪ್ತಿ ಆಗುವುದೆಂದು ಆದೇಶವಾಯ್ತು. ಮೇದರವೇ, ನೀವು ಗಿಣ್ಣಿಲ್ಲದ ಬಿದಿರನ್ನ ತಂದು ತೊಟ್ಟಿಲನ್ನ ಮಾಡಬೇಕು. ಇದು ರಾಜಾಜ್ಞೆ.
ಸ್ವಾಮಿ ಸ್ವಾಮಿ ಗಿಣ್ಣಿಲ್ಲದ ಬಿದ್ರು ಅಂತಾರು ಅಂತ ಬಿದ್ರು ಎಲ್ಲ ನೋಡಿದ್ರೆ ಸಿಗಲ್ಲ ಸುರ್ರೆ ಸಿಗಲ್ಲ ಸ್ವಾಮಿ. ಇಲ್ಲದನ್ನು ಇಲ್ಲದನ್ನು ಶಿವನು ಹೇಳುವುದಿಲ್ಲ, ಅವನು ಹೇಳುವುದಿಲ್ಲ, ಮಹಾರಾಜರು ಹೇಳುವುದಿಲ್ಲ. ನೀವು ಹೇಗಾದ್ರೂ ಮಾಡಿ ತರಲೇಬೇಕು. ಇಲ್ಲದಿದ್ದರೆ ಇಲ್ಲದಿದ್ದರೆ ನಿಮ್ಮಗಳ ಶುಭವಲ್ಲ ಇದು ನಿನ್ನ ವಂಶಕ್ಕೆ ರಕ್ತ ತಿಲಕ ನಿನ್ನೆ
ನಿನ್ನಿಂದ ಮೇದರರು ಸಾವನ್ನಪ್ಪಿದ್ದಾರೆ. ಅದಕ್ಕೊಂದು ಪರಿಹಾರವಾಗಲೇಬೇಕು. ಪರಿಹಾರವೋ ಪ್ರಾಯಶ್ಚಿತ್ತವೋ ಅಪ್ಪಣೆ ಆದರೆ ಏನ್ಬೇಕಾದ್ರೂ ಮಾಡಲು ಸಿದ್ಧನಿದ್ದೇನೆ ಸ್ವಾಮಿ. ಮೇದರರು ಮರಣಿಸಿದ ಪಾಪ ಅಪ್ಪ ನಿನಗೆ ತಗಲದೇ ಇರದು. ಅದಕ್ಕಾಗಿ ನಿನಗೆ ಹುಟ್ಟುವ ಮಗುವನ್ನು ಜೋಗಿ ಬಿಡಬೇಕು. ಏನೇ ಮೌನ, ಮಗುವನ್ನು ಜೋಗಿ ಬಿಡಲು ಇಷ್ಟವಿಲ್ಲವೇ? ಹಾಗೇನಿಲ್ಲ ಸ್ವಾಮಿ. ತಾವೇನೇ ಹೇಳಿದ್ರು ನನ್ನ ಒಳತಿಗಾಗಿ ಅಲ್ಲವೇ? ಅವಶ್ಯವಾಗಿ ನನ್ನ ಮಗನಿಗೆ ಜೋಗಿ ದೀಕ್ಷೆ ಕೊಡಿಸುತ್ತೇನೆ. ಮರಣಿಸಿದ ಮೇದರರ ಕುರುಹುವಾಗಿ ಅವರ ಉಂಡಗಳನ್ನು ಶಿಲೆಯಲ್ಲಿ ಕೆತ್ತಿಸಬೇಕು. ಅಪ್ಪಣೆ. ಇದು ಶಿವನೆಲೆಸಿದ ಪಂಚಲಿಂಗ ಕ್ಷೇತ್ರ ಗಂಗಾಧರೇಶ್ವರ, ಮಲ್ಲೇಶ್ವರ, ಚಂದ್ರಮೌಳೇಶ್ವರ, ಕತ್ತರೆ ಸೋಮೇಶ್ವರ, ಗವಿಸಿದ್ದೇಶ್ವರ, ಹೀಗೆ ಪಂಚಲಿಂಗ ರೂಪದಲ್ಲಿ ನೆಲೆಸಿರುತ್ತಾನೆ. ನಾನು ಗಂಗಾಧರೇಶ್ವರನ ರೂಪದಲ್ಲಿ ನನ್ನ ಭಕ್ತರಿಗೆ ದರ್ಶನ ನೀಡುತ್ತೇನೆ. ನೀನು ನನಗೆ ಗುಡಿ ಗೋಪುರಗಳನ್ನು ಕಟ್ಟಿಸಬೇಕು. ನಿನ್ನ ಚೋಳೂರು ರಾಜ್ಯದ ಹೆಸರಿನಲ್ಲಿ ಕಂಸರಿನಲ್ಲಿ ಕಂಬವನ್ನು ಕೆತ್ತಿಸಿ ಆಸಿ ಅದನ್ನು ಶಿಖರದ ತುದಿಯಲ್ಲಿ ನೆಟ್ಟಿಸಿ ನಿನ್ನ ಮಗನ ಕೈಯಿಂದ ದೀಪ ಹಚ್ಚಿಸಬೇಕು. ಸುತ್ತಮುತ್ತ ಎಲ್ಲಿ ನೋಡಿದರೂ ಚೋಳೂರು ಕಂಬ ಕಾಣಬೇಕು. ನಿನ್ನಿಂದ ಈ ಕ್ಷೇತ್ರ ವೃದ್ಧಿಯಾಗಬೇಕು, ಪ್ರಚಾರವಾಗಬೇಕು, ಲೋಕಕಲ್ಯಾಣವಾಗಬೇಕು. ಮಾತು ತಪ್ಪಿದರೆ ನಿನ್ನ ವಂಶ ಬೆಳೆಯುವುದಿಲ್ಲ, ಪಾಪ ಕಳೆಯುವುದಿಲ್ಲ. ಪರಮೇಶ್ವರ, ನಿನ್ನ ಆಜ್ಞೆಯಂತೆ ನಡೆದುಕೊಳ್ಳುತ್ತೇವೆ. ಓಂ ನಮಃ ಶಿವಾಯ. ಬೀದರ್ ಕಡೆಯಲ್ಲಿ ಪಡೆ ಪ್ರಭು. ಗಿನ್ನಿಲ್ಲದ ಬಿದಿರಿನಿಂದ ತಟ್ಟಲು ಮಾಡಿಸಿ ಇಲ್ಲಿ ಕಟ್ಟಿಸುತ್ತೇನೆ. ನನ್ನ ವಂಶವನ್ನು ಬೆಳೆಸು. ನಿನ್ನ ಆದೇಶದಂತೆ ಗಿನ್ನಿಲ್ಲದ ಬಿದಿರಿನಿಂದ ತಟ್ಟಲು ಮಾಡಿಸಿ ನಿನಗೆ ಅರ್ಪಿಸಿದ್ದೇನೆ. ನಮ್ಮ ಅರಮನೆಯಲ್ಲಿ ಬಿಟ್ಟಿಲು ತೋಕ್ಸು ಭಾಗ್ಯವನ್ನು ಕರುಣಿಸುತ್ತಂದೆ. ಕಂಬವನ್ನೇಕೆ ಬೆಟ್ಟದ ತುದಿಗೆ ತೆಗೆದುಕೊಂಡು ಹೋಗಲಿಲ್ಲ. ಈ ಕಂಬವನ್ನು ಎತ್ತಲು ಆಗುತ್ತಿಲ್ಲ ಮಹಾರಾಜ. ಆಗುವುದಿಲ್ಲವೆಂದು ಸುಮ್ಮನೆ ಕುಳಿತರೆ ಹೇಗೆ? ಬೇಕಾದರೆ ಇನ್ನಷ್ಟು ಸೇವಕರನ್ನು ಕರೆಸಿಕೊಳ್ಳಿ ಮಹಾರಾಜ. ಈ ಕಂಬವನ್ನು ಎತ್ತಲು ಹತ್ತು ಜನರಿದ್ದರೆ ಸಾಕು. ಅಂಥದ್ರಲ್ಲಿ ಇಪ್ಪತ್ತು ಮೂವತ್ತು ಜನ ಪ್ರಯತ್ನಿಸಿದ್ರು ಎತ್ತಲು ಆಗುತ್ತಿಲ್ಲ. ಆಶ್ಚರ್ಯವಾಗಿದೆಯಲ್ಲ ಪ್ರಭುಗಳಿಗಿಂತ ಮಹಾರಾಣಿ, ಈ ಕಂಬದ ಕೆತ್ತನೆಯಲ್ಲಿ ಶಿಲ್ಪಕಲೆಯ ದೋಷವೇನಾದರೂ ಇರಬಹುದೇ? ಅಥವಾ ಏನು ಈ ಕಲ್ಲನ್ನು ಎತ್ತಲಾಗಲಿಲ್ಲವೇ? ಮೈಲಿಗೆ ತೊಳೆದರೆ ನಾಶ, ಮನದ ಮೈಲಿಗೆ ಕಳೆದರೆ ನಾಶ. ಸ್ವಾಮಿ, ತಮ್ಮ ಮಾತಿನ ಅರ್ಥ ನಮಗೆ ತಿಳಿಯಲಿಲ್ಲ. ಮನದ ಮೈಲಿಗೆ ಅಂದರೆ ಮೋಹ, ದಾಹ, ಆಸೆಗಳು ಮಾತ್ರವಲ್ಲ, ಮರವು ಕೂಡ. ನನ್ನ ಪ್ರಭು, ಎಂದಿಗೂ ಕೊಟ್ಟ ಮಾತನ್ನು ನಾನು ಮರೆತವರಲ್ಲ. ಕೊಟ್ಟ ಮಾತನ್ನು ಅವರು ತಪ್ಪುವುದಿಲ್ಲ. ಮಹಾರಾಣಿ, ಮನುಷ್ಯನಾದ ಮೇಷನಾದ ಮೇಲೆ ತಪ್ಪು ಮಾಡುವುದು ಸಹಜ ಎಂದಾದರೂ
ದೇವರಿಗೆ ಮಾತು ಕೊಟ್ಟು ಮರಕೊಟ್ಟು ಮರೆತಿರಬಹುದೇನೋ ಅಂತ ಹೇಳೋ ಅಂತ ಹೇಳಿದೆ. ನಿನಗೆ ಹುಟ್ಟುವ ಮಗುವನ್ನು ಜೋಗಿ ಬಿಡಬೇಕು. ತಾವೇನೇ ಹೇಳಿದ್ರು ನನ್ನ ಒಳತಿಗಾಗಿಯೇ ಅಲ್ಲವೇ? ಅವಶ್ಯವಾಗಿ ನನ್ನ ಮಗನಿಗೆ ಜೋಗಿ ದೀಕ್ಷೆ ಕೊಡಿಸುತ್ತೇನೆ. ಹೌದು ಸ್ವಾಮಿ, ನನಗೆ ಈಗ ನೆನಪಾಯ್ತು. ನನ್ನ ಮಗನನ್ನು ಜೋಗಿ ಬಿಡುವನೆಂದು ಮಾತು ಕೊಟ್ಟಿದ್ದೆ. ನೋಡಿದ್ಯಾ? ಅದರ ಫಲವೇ ಈ ಚಿಕ್ಕ ಕಂಬವನ್ನು ಎತ್ತಲಾಗಲಿಲ್ಲ. ತಪ್ಪಾಯ್ತು ಪರಮೇಶ್ವರ. ಈಗಲೇ ನನ್ನ ಮಗನಿಗೆ ಜೋಗಿ ಶಿಕ್ಷೆಯನ್ನು ಕೊಡಿಸುತ್ತೇನೆ. ಈ ದೀಪವನ್ನು ನನ್ನ ಮಗ ಬೆಳಗಿದ್ದರಿಂದ ಇವನಿಗೆ ದೀಪಕ ರಾಜನೆಂದು ಹೆಸರಿಡುತ್ತೇನೆ. ಆದರೆ ಇವನ ಜೋಗಿ ದೀಕ್ಷೆಯನ್ನು ತೆಗೆದುಕೊಂಡಿರುವುದರಿಂದ ಇವನನ್ನು ದೀಪಕ ರಾಜ ಜೋಗಿ ಎಂದು ಕರೆಯಬೇಕು. ಆದಿಚುಂಚನಗಿರಿಯ ಜಾತ್ರೆಯ ದಿನ ಈ ಕಂಬದ ಮೇಲಿರುವ ದೀಪವನ್ನು ಹಚ್ಚಲಾಗುವುದು. ಈ ದೀಪದ ಪ್ರತಿಬಿಂಬ ಚೋಳೂರು ಕಲ್ಯಾಣಿಯಲ್ಲಿ ಕಂಡಾಗ ನಾವೆಲ್ಲ ಪೂಜಾ ಕೈಂಕರ್ಯಗಳನ್ನು ಮಾಡಬೇಕು. ಅದನ್ನು ಮಾಡುವಾಗ ನಿಟ್ಟು ಉಪವಾಸವಿರಬೇಕು. ಇದು ನನ್ನ ಆದೇಶವಲ್ಲ, ಗಂಗಾಧರೇಶ್ವರನ ಆದೇಶ, ಕಾಲಭೈರವೇಶ್ವರನ ಸಂದೇಶ. ಇನ್ನು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಸೀತಾನ್ವೇಷಣೆಗಾಗಿ ಲಕ್ಷ್ಮಣನ ಸಮೇತ ಇಂದಿನ ಚುಂಚನಕಟ್ಟೆಯಾದಂಥ ಅಂದಿನ ಗಜಾರಣ್ಯಕ್ಕೆ ಬಂದಾಗ ನೋಡಲಿ ರಾಮ ಲಕ್ಷ್ಮಣರು ಸೀತಾನ್ವೇಷಣೆಯಲ್ಲಿ ತೊಡಗಿದ್ದಾರೆ. ಅವರನ್ನು ಆಶೀರ್ವದಿಸಿ ಬರುತ್ತೇನೆ. ರುದ್ರಾಂಶ ಸಂಜಾತನಾದ ಮಾರುತಿಯಿಂದ ಶತ್ರು ವಿನಾಶವಾಗುವುದು. ಈ ಗಜಾರಣ್ಯ ಕ್ಷೇತ್ರ ಸಿದ್ಧಿಕ್ಷೇತ್ರ. ಇಲ್ಲಿ ಧ್ಯಾನಮಗ್ನರಾಗಿ ಮುಂದುವರೆದರೆ ನಿಮಗೆ ಸಿದ್ಧಿ ಲಭಿಸುವುದು. ರಾವಣ ಸಂಹಾರದ ನಂತರ ಸೀತೆಯೊಡನೆ ಹಿಂದಿರುಗಿ ಬಂದು ಈ ಗಜಾರಣ್ಯದಲ್ಲಿ ನೆಲೆಸಿ ಬಂದ ಭಕ್ತರಿಗೆ ಮುಕ್ತಿ ನೀಡಿ ನಿಮ್ಮ ದಿವ್ಯಾಂಶವನ್ನು ಇಲ್ಲಿ ಪ್ರತಿಷ್ಠೆ ಮಾಡಿ. ಧನ್ಯೋಸ್ತಿ ಪರಮೇಶ್ವರ. ಶುಭಮಸ್ತು. ಈ ಸ್ಥಳ ಎಷ್ಟೊಂದು ಶಕ್ತಿಯುತವಾಗಿ ಕಾಣುತ್ತಿದೆ.
ತುಂಬಾ ಪವಿತ್ರ, ಶಾಂತಿ ಶಾಂತಿ ನೆಮ್ಮದಿ ಆನಂದ ಆನಂದ ಕಾಣುತ್ತಿದೆ. ಈ ರುದ್ರನಿಗೆ ಇಷ್ಟವಾಯಿತು. ಮುಂದೆ ಈ ಸ್ಥಳ ದಕ್ಷಿಣ ಕೈಲಾಸ ಕೈಲಾಸವಾಗುತ್ತದೆ. ಹಾಗಾದರೆ ಮಾನಸ ಸರೋವರ ನೀನಿಲ್ಲವೇ ಇಲ್ಲವೇ ಅಲ್ಲಿ ಮಾನಸ ಸರೋವರ ಸರೋವರ ಇಲ್ಲಿ ಇಲ್ಲಿ ಬಿಂದು ಸರೋವರ. ಇದುವೇ ನನ್ನ ಅದೇ ನನ್ನ ಜ್ವಾಲಾಪೀಠ ಜ್ಞಾನಪೀಠ ಜ್ಞಾನಪೀಠವಾಗಲಿ. ಮಮ ಮಮ ಜಾರಾಯ ಮಮ ಜಾರಾಯ
ನಿವಾರಣ ಅಯಾಣಾಯ ಯಕ್ಷ ಗ್ರಹ ಗ್ರಹ ರಾಜಸ ಗ್ರಹ ಪುರುಷ ಪುರುಷ ಗ್ರಹ ಕಂಚ ಲೋಕ ಕಲ್ಯಾಣಕ್ಕಾಗಿ ಮಣಕ್ಕಾಗಿ ನಡೆಯುತ್ತಿದೆ ಹೋಮ ಹೋಮ ನಾವೀಗ ಮಾಡಬೇಕಲ್ಲ ನಿರ್ನಾಮ ರಾಕ್ಷಸರು ಇಲ್ಲಿಗೂ ಬಂದರಲ್ಲ ನಮ್ಮಲ್ಲ ನಮ್ಮ ಹೋಮ ಹಾರು ಮಾಡಲು ನಮಗೆ ಶಾಂತಿ ನೆಮ್ಮದಿಯಂತೆ ನೆಮ್ಮದಿ ಇಲ್ಲದೆ ಕಂಗಾಲಾಗಿದ್ದೇವೆ ಆಗಿದ್ದೇವೆ ನಮ್ಮನ್ನು ಕಾಪಾಡುತ್ತಂದೆ ನಮಗೆ ಮದುವೆ ಹಬ್ಬ ಹರಿದೆ ಹಬ್ಬ ಹರಿದಿನ ಇಲ್ಲದೆ ಸಂಭ್ರಮ ಸಡಗರ ಇಲ್ಲದೆ ಪ್ರತಿದಿನ ಭಯದಿಂದ ಬದುಕಬೇಕಾಗಿದೆ ದೇವ ಕರುಣೆ ತೋರಿ ಆ ನಿಷ್ಕರುಣಿಗಳ ದುಷ್ಕರುಣಿಗಳ ದುಷ್ಕರ್ಮಗಳನ್ನು ತಡೆಯದಿದ್ದರೆ ಲೋಕದಲ್ಲಿ ಕ್ಷೇಮ ಲಾಭಗಳು ಶಾಂತಿ ಸೌಖ್ಯಗಳು ಯಜ್ಞ ಯಾಗಾದಿಗಳು ಶುಭಮಂಗಳ ಕಾರ್ಯಗಳು ನಡೆಯಲಾರವು ಮಹಾದೇವ
ಶರಣು 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 ಮಹಾನುಭಾವ ಭಾವ ಶರಣು 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 ನನ್ನನ್ನು ಸಂಹರಿಸಲು ಸಂಹರಿಸಬೇಡ. ಶರಣಾಗತನ ಮೇಲೆ ಆಗತನ ಮೇಲೆ ಕರುಣೆ ತೋರು ಕರುಣೆ ತೋರುವುದು ಈ ಕಾಲ ಭೈರವನ ಭೈರವನ ಧರ್ಮ. ಸ್ವಾಮಿ ಭೈರವೇಶ್ವರ ಈಶ್ವರ ತಮ್ಮ ಬಗ್ಗೆ ತಿಳಿಯದೆ ಅದೇ ಅಸಂಬದ್ಧವಾಗಿ ಮಾತದ್ದವಾಗಿ ಮಾತನಾಡಿದೆ. ಕ್ಷಮೆ ಇರಲಿ ಕ್ಷಮೆ ಇರಲಿ. ಇದೇನಿದು ನಿಮ್ಮ ಕೈಯಿಂದ ರಕ್ತ ಸೋರುತ್ತಿದೆ ರಕ್ತ ಸೋರುತ್ತಿದೆ ಕಾರಣವೇ ಕಾರಣವೇನು? ಚಂಚ ಅವಶ್ಯಂ ಅನುಭವ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮಂ ಶುಭಾಶುಭಂ ಶುಭಾಶುಭಂ. ನಾವು ಮಾಡಿದ ಒಳಿತು ಕೆಡುಕು ಒಳಿತು ಕೆಡುಕುಗಳ ಫಲಿತ ಅನುಭವಿಸಲೇಬೇಕು. ಅಂದರೆ ಇದು ಒಳಿತು ಮಾಡಿದರ ಶಿಕ್ಷೆ ಮಾಡಿದರ ಶಿಕ್ಷೆಯೇ ಅಥವಾ ಅಥವಾ ಕೆಡುಕು ಮಾಡಿದ ಕೆಡುಕು ಮಾಡಿದರ ಶಿಕ್ಷೆಯೇ? ಕೆಡುಕನ್ನು ಕೆಡುಕನ್ನು ಅಳಿಸಿ ಒಳಿತನ್ನು ಉಳಿಸಲು ನಾನು ಮಾಡಿದ ಕಾರ್ಯದ ಪ್ರತಿಫಲದ ಪ್ರತಿಫಲವೇ ಇದು. ಅಂದರೆ ನಮೋ ನಮಃ ನಮೋ ನಮಃ. ಬಾಕುಮಾರ ನಮ್ಮ ತಂದೆಯವರು ವೇದ ಪ್ರಿಯರು ಅಥವಾ ಅಥವಾ ನಾದ ಪ್ರಿಯರು. ನಾದವಿಲ್ಲದೆ ವೇದವಿಲ್ಲ, ಜ್ಞಾನವಿಲ್ಲದೆ ಆನಂದವೇ ಆನಂದವಿಲ್ಲ. ನಿಮ್ಮ ನಾದದ ರಸಾನುಭಂಗ ರಸಾನುಭಂಗ ಮಾಡಿದೆ. ಕ್ಷಮಿಸಿ ಕ್ಷಮಿಸಿ. ಆದರೂ ನನಗೊಂದು ಸಂದೇಹ. ಕುಮಾರ ನಿನ್ನ ಕಲಹ ಭೋಜನಕ್ಕೆ ನಾವೇ ಭಾಜನರಾಗಿದೆನು? ನಾರಾಯಣ ನಾರಾಯಣ ನಾರಾಯಣ. ಸಂದೇಹವೆಂದರೆ ಕಲೆ ಕಲಹವಲ್ಲ ಮಾತೆ. ಅಂದರೆ ಇದು ಕಲಹದ ಸೃಷ್ಟಿಗೆ ಕಾರಣವೇ? ದೇವಿ ನಮ್ಮ ಕುಮಾರನಿಂದ ಕಲಹದ ಸೃಷ್ಟಿಯೇ? ಅಸಂಭವ ಅಸಂಭವ ಅಸಂಭವ. ಭವ ತಂದೆ ಸೃಷ್ಟಿ ನಿಮ್ಮ ಕರ್ತವ್ಯ ನಿಮ್ಮ ಕರ್ತವ್ಯ. ಪುಷ್ಟಿ ಪುಷ್ಟಿ ಸ್ಥಿತಿಕಾರಣಾದ ಶ್ರೀಮನ್ ನಾರಾಯಣನ ನಾರಾಯಣನ ಕರ್ತವ್ಯ. ನಷ್ಟಿ ನಷ್ಟಿ ಲಯಕಾರಣಾದ ಶಿವಾರಣಾದ ಶಿವನ ಕರ್ತವ್ಯ. ಅಲ್ಲವೇ ಅಲ್ಲವೇ? ಕುಮಾರನು ಹೇಳಿದ್ದು ಸತ್ಯವಲ್ಲವೇ ಸ್ವಾಮಿ? ಇಲ್ಲ ಇಲ್ಲ ದೇವಿ. ನಾನು ಏನೇ ಸೃಷ್ಟಿ ಮಾಡಿದರೂ ಅದರ ಅಳಿವು ಉಳಿವು ಎರಡು ಉಳಿವು ಎರಡನ್ನು ನಾನೇ ಬರೆಯುತ್ತೇನೆ. ಇದನ್ನೇ ಬ್ರಹ್ಮಲಿಖಿತ ಹಣೆಬರಹ ಎನ್ನುವರು. ಇದನ್ನು ಪರಿಪಾಲಿಸುವುದು ಮಾತ್ರ ಹರಿಹರ ಕರ್ತವ್ಯ ಕರ್ತವ್ಯ. ನಾನು ನಿರ್ಧಾರಕ, ಅವರು ಆಜ್ಞಾಧಾರಕರು ಧಾರಕರು. ಧನ್ಯನಾರದ ಧನ್ಯ ಧನ್ಯ. ಈಗ ತ್ರಿಮೂರ್ತಿಗಳಿಂದಲೇ ನಿನಗೆ ಕಲಹದ ರಸದೌತಣ. ಕುಮಾರ ಮನದಲ್ಲೇ ಏನೂ ಇಲ್ಲ ಮಾತೆ. ಮಾತೆ ಪೂಜ್ಯ ತಂದೆಯವರು ನಿರ್ಧಾರಕರು, ಹರಿಹರರು ಆಜ್ಞಾಧಾರಕರು ಧಾರಕರು. ಆದರೆ ಈ ಮೂವರಲ್ಲಿ ಯಾರು ಶ್ರೇಷ್ಠರು? ಇನ್ಯಾರು ಶ್ರೇಷ್ಠರು ಶ್ರೇಷ್ಠರು? ನಾನೇ ಶ್ರೇಷ್ಠ. ತಂದೆಯೇ ಇದೇ ನಿಮ್ಮ ಕೊನೆಯ ನಿರ್ಧಾರವೇ? ಸಂದೇಹವೇ ಕುಮಾರ ಬೇಕಾದರೆ ಆ ನಿನ್ನ ಹರಿಹರರನ್ನೇ ಕೇಳಿ ಇತ್ಯರ್ಥ ಮಾಡಿಕೋ. ಅವರಿಗೆ ಕುಶಲ, ನಮಗೆ ಕಲಹ. ನಾರಾಯಣ ನನಗೊಂದು ಸಂದೇಹ. ಸಂದೇಹವೇ? ಸಂಕೋಚ ಬಿಟ್ಟು ಕೇಳಲಾರ್ದ. ಹರಿಹರ ಬ್ರಹ್ಮರಾದ ನಿಮ್ಮಲ್ಲಿ ಶ್ರೇಷ್ಠತೆ ಯಾರಿಗೆ ಸಲ್ಲಬೇಕು? ಬ್ರಹ್ಮತ್ವಕ್ಕೆ ಶ್ರೇಷ್ಠತ್ವಕ್ಕೆ. ಅಂದರೆ ನಮ್ಮ ತಂದೆಯವರವಾದವೇ ಸರಿ. ಬ್ರಹ್ಮನೇ ಶ್ರೇಷ್ಠನು ಅದು ಅಲ್ಲ ನಾರ್ದ. ಬ್ರಹ್ಮತ್ವ ಶ್ರೇಷ್ಠದ್ದು. ಬ್ರಹ್ಮ ಹಾಗೂ ಬ್ರಹ್ಮತ್ವಕ್ಕೆ ಇರುವ ವ್ಯತ್ಯಾಸ? ವೃಕ್ಷಕ್ಕೂ ಬೀಜಕ್ಕೂ ಇರುವ ವ್ಯತ್ಯಾಸ. ಅಂದರೆ ಬ್ರಹ್ಮ ಬೀಜ ವೃಕ್ಷ ಬ್ರಹ್ಮತ್ವವೇ. ಬೀಜ ಮೊದಲೇ ವೃಕ್ಷ ಮೊದಲೇ ಎನ್ನುವ ಉತ್ತರವಿಲ್ಲದ ಪ್ರಶ್ನೆಯೇ ಸ್ವಾಮಿ? ಉತ್ತರವಿಲ್ಲದ ಪ್ರಶ್ನೆ ಇಲ್ಲ, ಪ್ರಶ್ನೆ ಇಲ್ಲದ ಉತ್ತರವಿಲ್ಲ ನಾರ್ದ. ಅಂದರೆ ನೀನು ಇವರು ಇದ್ದ ಹಾಗೆ. ಇಲ್ಲ ಮಾತೆ, ನಾವಿಬ್ಬರು ಬೇರೆ ಇಬ್ಬರು ಬೇರೆ ಬೇರೆ. ನಾನು ಭಕ್ತ, ಇವರು ದೈವ. ಹಾಗಾದರೆ ಭಕ್ತ ಶ್ರೇಷ್ಠನು ದೈವ ಶ್ರೇಷ್ಠನು? ದೈವವೇ ಶ್ರೇಷ್ಠ. ದೈವ ಶ್ರೇಷ್ಠವೆಂದರೆ ಭಕ್ತನಿಗೆ ಏಕೆ ವಶನಾಗಬೇಕು? ಹಾಗೆ ವಶವಾದರೆ ದೈವಕ್ಕಿಂತ ಭಕ್ತನೇ ಶ್ರೇಷ್ಠನಲ್ಲವೇ? ನಾರಾಯಣ. ಬ್ರಹ್ಮನ ಬಗ್ಗೆ ಕೇಳಲು ಬಂದರೆ ಇವರು ಭಕ್ತನ ಬಗ್ಗೆ ಹೇಳುತ್ತಿರುವರಲ್ಲ ನಾರದ. ನೀನು ಇಲ್ಲಿಗೆ ಬಂದಾಗ ಪ್ರಶ್ನೆ, ನಾನು ಉತ್ತರ. ಈಗ ನಾನು ಪ್ರಶ್ನೆ, ನೀನು ಉತ್ತರ ಹೇಳಬೇಕು. ಉತ್ತರವೇ ನಾನೇ. ಹಾಗಾದರೆ ಇದಕ್ಕೆ ಉತ್ತರವನ್ನು ಪರಶಿವನಲ್ಲೇ ಕೇಳಬೇಕು. ದೇವಿ ಹರಿಹರರಲ್ಲಿ ಭೇದವಿಲ್ಲವೆಂದಾಗ ನಾರಾಯಣ ಅಂದರೇನು? ನಮಶಿವಾಯ ಅಂದರೇನು? ಎಲ್ಲವೂ ಒಂದೇ ಅಲ್ಲವೇ ನಾರದ? ಬಂದ ವಿಷಯ ಮಹಾದೇವ, ನೀನು ಪರಮೇಶ್ವರ. ಶ್ರೀಮನ್ ನಾರಾಯಣನು ಪರಂಧಾಮ. ನಮ್ಮ ತಂದೆ ಪರಬ್ರಹ್ಮ. ನನ್ನ ಸಮಸ್ಯೆ ಇಷ್ಟೇ. ನಿಮ್ಮ ಮೂವರಲ್ಲಿಯೂ ಪರಮ ಪದವಿದೆ. ಹಾಗಾದರೆ ನಿಮ್ಮಲ್ಲಿ
ಯಾರು ಯಾರು ಶ್ರೇಷ್ಠರು? ನಾರದ, ನಾರದ, ಬ್ರಹ್ಮ, ಬ್ರಹ್ಮ, ವಿಷ್ಣು, ಮಹೇಶ್ವರರಾದ ನಮಗಿಂತ ಬ್ರಹ್ಮತ್ವವೇ ಶ್ರೇಷ್ಠವೇ ಶ್ರೇಷ್ಠ. ಅಂದುಕೊಂಡೆ 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 ಶ್ರೀಹರಿ ಹೇಳಿ ಶ್ರೀಹರಿ ಹೇಳಿದ ಉತ್ತರವನ್ನೇ ನೀವು ಸಹ ಹೇಳುವರೆಂದು ಅಂದುಕೊಂಡೆ ಅಂದುಕೊಂಡೆ. ಅಂದರೆ ಬ್ರಹ್ಮನೇ ಶ್ರೇಷ್ಠನೆಂದು ನೀವು ಸಮ್ಮತಿಸಿದ್ರೆಂದು ನನಗೆ ಅರ್ಥವಾಯಿತು. ನಾರದ, ಬ್ರಹ್ಮ ಬ್ರಹ್ಮತ್ವಗಳ ನಡುವೆ ಬಾನುಭೂವಿಗಳಿಗಿರುವ ಅಂತರವಿದೆ. ಈ ತ್ರಿಮೂರ್ತಿಗಳಲ್ಲಿ ಇದೇ ಸಮಸ್ಯೆ. ಯಾರೂ ಇನ್ನೊಬ್ಬರ ಶ್ರೇಷ್ಠತ್ವವನ್ನು ಒಪ್ಪುವುದಿಲ್ಲ. ಪರಮೇಶ್ವರ, ಇದಕ್ಕೆ ಪರಿಹಾರ 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 ಈ ಪರಶಿವನ ಸನ್ನಿಧಿಯಲ್ಲಿಯೇ ಆಗಲಿ. ನಿನ್ನಲ್ಲಿರುವ ಸಮಸ್ಯೆ ಎಲ್ಲರಲ್ಲೂ ಇರಬಹುದು. ಎಲ್ಲರನ್ನು ಇಲ್ಲಿಗೆ ಆಹ್ವಾನಿಸು. ಕುಮಾರ, ಕುಮಾರ, ನಮ್ಮ ಮಾಮನವರು ಶ್ರೀಮನ್ನಾರಾಯಣರು ಏನೆಂದರು? ಬ್ರಹ್ಮನು ಶ್ರೇಷ್ಠನಲ್ಲ ಶ್ರೇಷ್ಠನಲ್ಲ ಎಂದನು. ಅನ್ನುವನು ಮಗನ ಶ್ರೇಯಸ್ಸನ್ನು ತಂದೆಯಸ್ಸನ್ನು ತಂದೆ ಹೇಗೆ ಸಹಿಸಿಯಾನು? ಮತ್ತಿನ್ಯಾರು ಶ್ರೇಷ್ಠರೆಂದು ಹೇಳಿದನು? ತಾನೇ ಶ್ರೇಷ್ಠನೆಂದು ಬೀಗಿದನೋ? ಇಲ್ಲ, ಮತ್ತಿಲ್ಲ. ಮತ್ತೆ ಬೆಟ್ಟದ ಬೈರಾಗಿ ಆದಿಭಿಕ್ಷಕ ಆ ಶಿವನು ಶ್ರೇಷ್ಠನು ಶ್ರೇಷ್ಠನೆಂದನು? ಇಲ್ಲ ತಂದೆ, ಇಲ್ಲ ತಂದೆ. ಮತ್ತಿನ್ಯಾರು ಶ್ರೇಷ್ಠರು ಶ್ರೇಷ್ಠರು? ಬ್ರಹ್ಮತ್ವವೇ ಶ್ರೇಷ್ಠವೇ ಶ್ರೇಷ್ಠವೆಂದನು. ದೇವಿ, ಕುಮಾರನ ತಲೆ ಕೆಡಿಸಲು ಬ್ರಹ್ಮಕೆಡಿಸಲು ಬ್ರಹ್ಮ ಬ್ರಹ್ಮತ್ವ ಎಂದು ಹೇಳುವ ಎಂದು ಹೇಳಿರಬಹುದು. ಕುಮಾರ, ಈಗಲಾದರೂ ತಿಳಿಯುತ್ತಲ್ಲವೇ ಅಲ್ಲವೇ ತ್ರಿಮೂರ್ತಿಗಳಲ್ಲಿ ನಾನೇ ಸರ್ವಶ್ರೇಷ್ಠನೆಂದು ಅಶನೆಂದು? ಅಯ್ಯೋ, ಇದಿನ್ನು ಪರಿಹಾರವಾಗಲಿಲ್ಲ. ಪರಶಿವನು ಎಲ್ಲರನ್ನು ತನ್ನ ಕೈಲಾಸಕ್ಕೆ ಬರಲು ಹೇಳಿರುವನು. ಶ್ರೀಮನ್ನಾರಾಯಣನು ಇದಕ್ಕೆ ಸಮ್ಮತಿ ಸೂಚಿಸಿರುವನು. ಏಕೆ? ಶ್ರೇಷ್ಠತೆಯನ್ನು ತೀರ್ಮಾನಿಸಲು. ತೀರ್ಮಾನ, ನಿರ್ಧಾರ, ನಿರ್ಣಯ, ನಿಶ್ಚಯ, ನಿಶ್ಚಯ. ಇವು ಇವು ಕಾಲಹರಣದ ಮಾತುಗಳು. ಸ್ವಾಮಿ, ಅದು ಕಾಲಹರಣವಲ್ಲ, ಸಭೆಗೆ ಹೋಗಿ ಬರೋಣ. ಅಂದರೆ ಆ ಸ್ಮಶಾನ ವಾಸಿಯ ಕರೆಗೆ ಹೋಗ್ಬಿಟ್ಟು ನಾವು ಅಲ್ಲಿಗೆ ಹೋಗಬೇಕೆ? ಹೋದರೆ ನಿಮ್ಮ ಶ್ರೇಷ್ಠತ್ವದ ಬಗ್ಗೆ ಎಲ್ಲರಿಗೂ ಅರಿವಾಗುವುದಲ್ಲ? ಅದು ಸರಿಯೇ, ಸರಿಯೇ. ನಮ್ಮ ಶ್ರೇಷ್ಠತೆ ಎಲ್ಲರಷ್ಟೇ ಎಲ್ಲರಿಗೂ ಗೊತ್ತಾಗಲೇಬೇಕು. ಗೊತ್ತಾಗಲೇಬೇಕು. ನಾರಾಯಣ 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 ಪಾರ್ವತಿ ಪಾರ್ವತಿ ಪರಮೇಶ್ವರಿಗೆ ನಮೋ ನಮಃ. ಸಾಕು ಸಾಕು, ಈ ಆದಿ ಬ್ರಹ್ಮನಿಗೆ ಎಲ್ಲಮ್ಮನಿಗೆ ಎಲ್ಲರೂ ವಂದಿಸುವ ಸಮಯ ಸಮಯ ಸನಿಹದಲ್ಲಿಯೇ ಇದೆ. ಬರ ಹೇಳಿದ ವಿಷಯವನ್ನು ಪ್ರಸ್ತಾಪಿಸಿ. ಕುಮಾರ, ಅಜ್ಞಾನಿಯಂತೆ ಹೀಗೆ ನುಡಿಯುವುದು ಸರಿಯಲ್ಲ. ಅಜ್ಞಾನಿ ಜ್ಞಾನಿ ನಾನು ಅಜ್ಞಾನಿಯೇ ನಾನು ಅಜ್ಞಾನಿಯಲ್ಲ ಜ್ಞಾನಿಯಲ್ಲ ಪ್ರಜ್ಞಾನಿ ಪ್ರಜ್ಞಾನಂ ಬ್ರಹ್ಮ ಎಂದು ತಿಳಿಯದೆ ನುಡಿಯುವುದು ಜನಕನಾದ ನಿಮಗೆ ತರವಲ್ಲ. ಶ್ರೇಷ್ಠನೆಂದು ಶ್ರೇಷ್ಠನೆಂದು ಸುಮ್ಮನೆ ಹೇಳುವ ಬದಲು ತಾವು ಅದನ್ನು ನಿರೂಪಿಸಿದರೆ ಅದೇ ಅದರ ಅಗತ್ಯವಿಲ್ಲ. ನಾರದ, ಇಲ್ಲಿ ಪ್ರತಿಯೊಬ್ಬರೂ ಅವರವರ ಗುಣ ಅವರ ಗುಣ ಕರ್ಮಗಳಿಂದ ಶ್ರೇಷ್ಠರೇ. ಹೌದು ಕುಮಾರ, ಪರಮೇಶ್ವರನ ಮಾತು ಪರಮಸತ್ಯ ಪರಮಸತ್ಯ. ಸೃಷ್ಟಿ ಕ್ರಿಯೆ ಕ್ರಿಯೆ ಲಯಗಳಿಗೆ ತ್ರಿಮೂರ್ತಿಗಳಾದ ನಾವು ಮೂವರು ಕಾರಣರಲ್ಲವೇ? ಒಪ್ಪಲಾರೆ ನಾನಿದನ್ನು ಒಪ್ಪಲಾರೆ ನಾನೇ ಶ್ರೇಷ್ಠ. ಐದು ಮುಖಗಳಿರುವ ನಾನೇ ಸರ್ವಶ್ರೇಷ್ಠ. ಬ್ರಹ್ಮದೇವ ಶ್ರೀಮನ್ನಾರಾಯಣನಿಗೆ ಸಹಸ್ರ ತಲೆಗಳು, ಪರಮಶಿವನಿಗೆ ಅವನಿಗೆ ಐದು ತಲೆಗಳು, ಹದಿನೈದು ನೇತ್ರಗಳಿವೆ. ಕೇವಲ ನಿಮಿತ್ತ ಮಾತ್ರ. ಈ ಬ್ರಹ್ಮನಿಗೆ ಯಾವಾಗಲೂ ಐದು ತಲೆಗಳಿರುತ್ತವೆ. ಆ ಪರಶಿವನ ಪಾಲಯದಲ್ಲಿರುವ ನೇತ್ರ ಅಗ್ನಿ ನೇತ್ರ, ಸುಡುವುದೊಂದೇ ಅದರ ಗುರಿ ಅದು ಒಂದು ನೇತ್ರ ನೇತ್ರವೇ ಬ್ರಹ್ಮದೇವ. ಬ್ರಹ್ಮದೇವ ಈ ಪಶು ನಾಂಪತಿಯನ್ನೇ ಧಿಕ್ಕರಿಸಿ ಮಾತನಾಡುತ್ತಿರುವೆ. ತರವಲ್ಲ ಇದು, ತರವಲ್ಲ. ಏಕೆ ಏಕೆ ತರವಲ್ಲ? ನೀನು ನನ್ನನ್ನು ಏನು ಮಾಡಬಲ್ಲೆ? ನಿನ್ನ ಮೂರನೇ ಕಣ್ಣಿನಿಂದ ನನ್ನನ್ನು ಸುಟ್ಟು ಭಸ್ಮ ಮಾಡಬಲ್ಲೆಯ? ಅದು ಕೂಡ ನಿನ್ನಿಂದ ಸಾಧ್ಯವಿಲ್ಲ. ಏಕಿಲ್ಲ, ಏಕೆಂದರೆ ನಾನು ಅಮರನೇ. ನಿನ್ನ ತ್ರಿಶೂಲದಿಂದ ನನ್ನನ್ನು ಸಂಹರಿಸಬಲ್ಲೆಯ? ಅದು ಕೂಡ ನಿನ್ನಿಂದ ಸಾಧ್ಯವಿಲ್ಲ. ಏಕೆಂದರೆ ನಾನು ದೇವಾದಿದೇವ. ಅದು ಕೂಡ ನಿನ್ನಿಂದ ಸಾಧ್ಯವಿಲ್ಲ. ನಾನು ಪಾಂಚಾನನೇ. ಅಹೋ ಅಹೋ ಭೈರವ
ನನ್ನ ಸೃಷ್ಟಿಗೆ ಕಾರಣಿಗೆ ಕಾರಣ ಭೈರವ ಭೈರವ ಅಜ್ಞಾನ ಅಂಧಕಾರದ ಅಂಧಕಾರದ ಜೊತೆಯಲ್ಲೇ ಗರ್ವಾಂಧಕಾರವು ಸೇರವು ಸೇರಿ ತಾನೇ ತಾನೇ ಶ್ರೇಷ್ಠನೆಂದು ಬೀಗುತ್ತನೆಂದು ಬೀಗುತ್ತಿರುವ ಈ ಈ ಬ್ರಹ್ಮನ ಉದ್ವಶ್ಯರ ಉದ್ವಶ್ಯರವನ್ನು ಛೇದಿಸು. ಅಹೋ ಪರಮೇಶ್ ಅಹೋ ಪರಮೇಶ್ಠಿ, ತಲೆಗಳ ಮೇಲಿರುವ ತನಗೆ ಇರುವ ತನಗೆ ತಲೆ ಹತ್ತಿದ ನಿನ್ನ ತಲೆ ಹತ್ತಿದ ನಿನ್ನ ಗರ್ವವನ್ನು ನನ್ನ ಎಡಗೈ ಕಿರುಬೆರಗೈ ಕಿರುಬೆರಡಿನ ಉಗುರಿನಿಂದಲೇ ತಲೆ ಮತ್ತೆ ಚಿಗುರದಂತೆ ಚಿರದಂತೆ ಚಿವಡಿ ಹಾಕುತ್ತೆ ಹಾಕುತ್ತೆ. ಅಪಚಾರಕ್ಕಾಗಿ ಕ್ಷಮೆ ಇರಲಿ. ನಿಮ್ಮಿಂದ ನನ್ನ ಅಜ್ಞಾನನ ಅಜ್ಞಾನ ಅಳೆಯಿತು. ನಿಮ್ಮ ಉಪದೇಶದಿಂದ ದೇಶದಿಂದ ನಾನು ಧನ್ಯನಾದೆ. ನಿಜವಾದ ಬ್ರಹ್ಮನಾದ ಬ್ರಹ್ಮನಾದೆ. ಶುಭವಾದ ಶುಭವಾದ. ಪರಮೇಶ್ವರ ಪರಮೇಶ್ವರ, ಏನಿದು ಏನಿದು ಬ್ರಹ್ಮಹತ್ಯೆ ಬ್ರಹ್ಮಹತ್ಯೆ ಪಾಪದ ಕುರುಹು ಪದ ಕುರುಹು. ಇದರಿಂದ ಯಾವಾಗ ಯಾವಾಗ ವಿಮೋಚನೆ? ಕಾಲ ಕೂಡಿ ಬಂದಾಗ ಬಂದಾಗ. ಉಪಕಾರಕ್ಕಾಗಲಿ ಆಗಲಿ ಅಪಕಾರಕ್ಕಾಗಲಿ ಪಾಪಕಾರ್ಯ ಯಾವತ್ತೂ ಯಾವತ್ತೂ ಮಾಡಬಾರದು ಅನ್ನುವುದಕ್ಕೆ ಇದಕ್ಕೆ ನಾನೇ ಸಾಕ್ಷಿ, ನೇ ಸಾಕ್ಷಿ. ಇದಕ್ಕೆ ವಿಮುಕ್ತಿ ಇದಕ್ಕೆ ವಿಮುಕ್ತಿ ಎಂದು ಎಂದು ತಿಳಿಯದು. ವಿಮುಕ್ತಿ 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 ಈಗಲೇ ಈಗಲೇ ಆಗುವುದು ಒಡೆಯ, ಈಗಲೇ ಆಗುವುದು ಆಗುವುದು. ಆ ರಾಕ್ಷಸ ನಾಯಿ ನನ್ನ ರುಂಡ ನಾಯಿ ನನ್ನ ರುಂಡವನ್ನು ಸೋಂಕಿದರೆ ನನ್ನ ರುಂಡ ಮೈಲಿಗಿಡ ಮೈಲಿಗೆ ಆಗುತ್ತದೆ. ಚುಂಚ, ಮೆಚ್ಚಿದೆ ನಿನ್ನ ಭಕ್ತಿಗೆ ಭಕ್ತಿಗೆ, ಒಲಿದೆ ನಿನ್ನ ಒಲಿದೆ ನಿನ್ನ ಯುಕ್ತಿಗೆ. ಬ್ರಹ್ಮಹತ್ಯ ಪಾತಕದಿಂದ ಪಾತಕದಿಂದ ನನ್ನನ್ನು ಪಾರು ಮಾಡಿದ ನಿನಗೆ ಮಾಡಿದ ನಿನಗೆ ಮೂರು ವರಗಳನ್ನು ನೀನು ವರಗಳನ್ನು ನೀಡುವೆನು. ಏನು ಬೇಕು ಏನು ಬೇಕು ಕೇಳು. ಧನ್ಯನಾದೆ ಒಡೆಯ, ಧನ್ಯನಾದೆ ಒಡೆಯ, ಧನ್ಯನಾದೆ ಧನ್ಯನಾದೆ. ಈ ಗಿರಿಗೆ ಈ ಗಿರಿಗೆ ಚುಂಚನ ಗಿರಿ ಇಂಚನ ಗಿರಿ ಎಂದು ನನ್ನ ಹೆಸರನ್ನೇ ಇಡ ಹೆಸರನ್ನೇ ಇಡಬೇಕು. ನೀನು ನೀನು ಸದಾ ನನ್ನಲ್ಲೇ ನೆಲೆಸಿರಲ್ಲೇ ನೆಲೆಸಿರಬೇಕು. ನಿನ್ನ ನಿನ್ನ ಸಂಚಾರ ವೇಳೆಯಲ್ಲಿ ವೇಳೆಯಲ್ಲಿ ನನ್ನನ್ನು ನಿನ್ನ ನನ್ನನ್ನು ನಿನ್ನ ವಾಹನವನ್ನಾಗಿ ಬಳಸಿಕೊಳ್ಳಬೇಕು. ಚುಂಚ ಚುಂಚ, ನಿನ್ನ ಸೋದರ ನಿನ್ನ ಸೋದರ ಕಂಚಿನ ನೆನಪು ಬೇಡವೇ ನೆನಪು ಬೇಡವೇ. ಈ ಗಿರಿಗೆ ಹೇಗಿರಿಗೆ ಹೇಗೆ ನನ್ನ ಹೆಸರನ್ನು ಅನುಗ್ರಹಿಸಿದ್ರು ಅನುಗ್ರಹಿಸಿದ್ರು ಹಾಗೆಯೇ ಹಾಗೆಯೇ ಈ ಹಳ್ಳಿಗೆ ಈ ಹಳ್ಳಿಗೆ ಕಂಚನ ಹೆಸರನ್ನು ಚನ ಹೆಸರನ್ನು ಅನುಗ್ರಹಿಸ ಅನುಗ್ರಹಿಸಬೇಕು ಒಡೆಯ. ತಥಾ ತಥಾಸ್ತು ತಥಾಸ್ತು. ಜೈ ಪರಮೇಶ್ವರ ಪರಮೇಶ್ವರ. ತಮ್ಮ ತಮ್ಮ ಅನುಗ್ರಹದಿಂದ ದಾನವ ನಾಶ ನಾಶ ಪಾಪ ವಿಮೋಚನೆ ಪವಿಮೋಚನೆ ಎರಡು ಆಯ್ತು ಮಹಾ ಆಯ್ತು ಮಹಾದೇವ. ಇನ್ನು ಮುಂದೆ ಇನ್ನು ಮುಂದೆ ನೀವೆಲ್ಲ ನಿರ್ಭಯವಾಗಿ ಬಾಳಭಯವಾಗಿ ಬಾಳಬಹುದು. ಮುನಿವರ್ಯರೇ ಮುನಿವರ್ಯರೇ, ನಿಮ್ಮ ನಿಮ್ಮ ಯಾಗ ಯಜ್ಞಾದಿಗಳಿಗೆ ಯಾದಿಗಳಿಗೆ ಯಾವ ಅಡಚಣೆಯೂ ಉಂಟಾಗಿಯೂ ಉಂಟಾಗುವುದಿಲ್ಲ. ಎಲ್ಲರೂ ಎಲ್ಲರೂ ಈ ಪ್ರದೇಶ ಈ ಪ್ರದೇಶದಲ್ಲಿ ನಿಶ್ಚಿಂತೆಯಾಗಿ ಬಾಂತಿಯಾಗಿ ಬಾಳಬಹುದು. ಎಲ್ಲರಿಗೂ ಈ ಕಾಲಭೈರವನ ರಕ್ಷಣೆಯವನ ರಕ್ಷಣೆ ಇರುತ್ತದೆ. ಶುಭಮಸ್ತು ಶುಭಮಸ್ತು. ನೀನು ಚುಂಚನಿಗೆ ಮಾತು ಕೊಟ್ಟಿಗೆ ಮಾತು ಕೊಟ್ಟಂತೆ ಈ ಈ ಕ್ಷೇತ್ರದ ರಕ್ಷಣೆಗೋಸ್ಕರ ರಕ್ಷಣೆಗೋಸ್ಕರ ಬಾಗಿಲು ಭೈರವನಾಗಿ ಆಗಿ ನೀನಿಲ್ಲೇ ನೀನಿಲ್ಲೇ ನೆಲೆಸಬೇಕು. ಅನ್ನದಾನಿ ಅನ್ನದಾನಿ ಭೈರವನಾಗಿ ಇಲ್ಲಿಗೆ ಬರುವ ಭಕ್ತಿಗೆ ಬರುವ ಭಕ್ತಾದಿಗಳಿಗೆಲ್ಲ ಅನ್ನದಾಸೋ ಅನ್ನದಾಸೋಹ ಮಾಡು. ಆಕಾಶ ಭೈರವನಾಗಿ ಈ ಕ್ಷೇತ್ರದ ಕ್ಷೇತ್ರದ ಕ್ಷೇಮಾಭಿವೃದ್ಧಿ ಮಾಡುತ್ತಿರು ಮಾಡುತ್ತಿರು. ಜೋಗಿ ದೀಕ್ಷೆ ಬೇಡಿ ಬಂದ ಬೇಡಿ ಬಂದವರಿಗೆ ಕಾಶ ಕಾಶಾಯ ಭಸ್ಮ ಭಸ್ಮ ರುದ್ರಾಕ್ಷಿ ರುದ್ರಾಕ್ಷಿ ಸಿಂಗಿನಾದ ಸಿಂಗಿನಾದ ಕಮಂಡಲ ಕಮಂಡಲ ಕಿನ್ನುಡಿ ಪ್ರಸಾದಿಸಿ ಪ್ರಸಾದಿಸಿ ಅವರಿಗೆ ಅವರಿಗೆ ದೀಕ್ಷೆ ನೀಡಬೇಕು ನೀಡಬೇಕು. ಧನ್ಯೋಸ್ಮಿ ಪರಮೇಶ್ವರ ಪರಮೇಶ್ವರ ಧನ್ಯೋಸ್ಮಿ. ಓಂ ಓಂ
ಶಿವಾಯ. ಯೋಗಿಗಳೇ, ಯೋಗಿಗಳೇ, ಇಂದಿನಿಂದ ನಿಮ್ಮ ಹೆಸರು ಸಿದ್ಧಿಯೋಗಿ. ನೀವು ಈ ಕ್ಷೇತ್ರದಲ್ಲಿದ್ದು ನಾಥಪಂಥವನ್ನು ವಿಶ್ವದೆಲ್ಲೆಡೆ ಪ್ರಚಾರ ಮಾಡಿ. ಮಹಾಪ್ರಸಾದ ಸ್ವಾಮಿ. ಸ್ವಾಮಿ ಸ್ವಾಮಿ, ತಾವು ಇಲ್ಲಿರುವುದಿಲ್ಲವೇ? ಇಲ್ಲವೇ? ಭೈರವ ಭೈರವ, ನಾನು ಗಂಗಾಧರೇಶ್. ಗಂಗಾಧರೇಶ್ವರ, ಕತ್ತಲೆ ಸೋಮೇಶ್ವರ, ಸೋಮೇಶ್ವರ ಚಂದ್ರಮೌಳೇಶ್ವರ, ಮೌಳೇಶ್ವರ ಚಂದ್ರಮೌಳೇಶ್ವರ, ಗವಿಸಿದ್ಧೇಶ್ವರ. ಗವಿಸಿದ್ಧೇಶ್ವರ ಪಂಚಲಿಂಗ ರೂಪದಲ್ಲಿ ನಾನಿಲ್ಲಿ ನೆಲೆಸಿರುತ್ತೇನೆ. ಪಾರ್ವತಿ, ನಮೋ ಮಾತಾ, ನಮೋ ನಮೋ ನಮಃ. ಪಾರ್ವತಿ, ಪಾರ್ವತಿ ದೇವಿ ಕಂಬದಮ್ಮಳ ರೂಪದಲ್ಲಿ ಸ್ತಂಭಾಂಬಿಕೆಯಾಗಿ ಇಲ್ಲಿ ನೆಲೆಸಿ ಭಕ್ತರ ಅಭಿಷ್ಟಗಳನ್ನು ಈಡೇರಿಸುವಳು. ನಾನಿಲ್ಲೇ ಇದ್ದರೆ, ಇಲ್ಲೇ ಇದ್ದರೆ ನಾಥಪಂಥ ಪ್ರಚಾರವಂತ ಪ್ರಚಾರವಾಗುವುದಾದರೂ ಹೇಗೆ? ಹೇಗೆ? ವಿಶ್ವದೆಲ್ಲೆಡೆ ನಿಮ್ಮಿಂದ ಪ್ರಚಾರವಾಗಲಿ. ನಿಮ್ಮ ಯಾತ್ರೆಗೆ ಶುಭವಾಗಲಿ. ಹೇಳು, ಯೋಗಪ್ಪ ಹಾಡುವಾಗ ನಿನ್ನ ಬಗ್ಗೆನೇ ಹಾಡ್ತಾರೆ, ಅದನ್ನ ಕೇಳಿ
ನಾನು ನಾನು ಬ್ರಹ್ಮಚಾರಿ. ನಿನ್ನ ಹಠ ಒಳ್ಳೆಯದ, ಹಠ ಒಳ್ಳೆಯದಲ್ಲ. ಅದು ಅದು ಎಂದಿಗೂ ನೆರವೇರುವುದಿಲ್ಲ, ನೆರವೇರುವುದಿಲ್ಲ. ಹೊರಟೋಗಿಲಿಂದ, ಹೊರಟೋಗಿಲಿಂದ. ಹೋಗು ಒಂದೇ. ಚಿಂತೆ ಯಾಕೆ ಮಾಡಿ, ಯಾರು ಬರ್ದೇನೆ ಆ ಬೈರುವ ಲಗ್ನಕ್ಕೆಂಗೋಪ್ಪನು. ನಡಿ ನಡಿ, ಒಸಿ ನಾನೇ ಮಾತಾಡಿ ನಿಮ್ಮಿಬ್ರು ನಿಮ್ಮಿಬ್ರು ಲಗ್ನಕ್ಕೆ ಒಪ್ಪಿಸ್ತೀನಿ. ನಡೆಯವ ನಡೆಯವ ನಡೆಯವ. ನಾನು ಬೊಮ್ಮನ ಸಾಂತ, ಬೊಮ್ಮನ ಸಾಂತ. ಶುಭವಾಗಲಿ, ಶುಭವಾಗಲಿ. ನೀನು ಅಡ್ಡ ಬಿದ್ದು ನನ್ನನ್ನು ಎಡವಿ ಬೀಳುವಂತೆ ಬೀಳುವಂತೆ ಮಾಡಬೇಡ. ಎಲ್ಲಾದ್ರೂ ಉಂಟಾ ಸ್ವಾಮಿ? ಬಾಗಿಲ್ ಬೈರೋನಾಗಿ ಬೆಟ್ಟನಾಗಿ ಬೆಟ್ಟ ಗುಡ್ಡಗಳನ್ನ ನೀವು ಕಾಯ್ತಿದ್ದೀರಿ, ನೀವು ಕಾಯ್ತಿದ್ದೀರಿ. ಆದ್ರೆ ನಿಮ್ಮನ್ನ ಕಾಯಕ್ಕೆ ಯಾರವ್ರೆ? ನನ್ನನ್ನ ಕಾಯೋದಕ್ಕೆ ಆ ಗಂಗಾಧರೇಶ್ವರನಿದ್ದಾನೆ. ಆ ಗಂಗಾಧರೇಶ್ವರ ಸ್ವಾಮಿಗೆ, ಸ್ವಾಮಿಗೆ ತಮ್ಮದಮ್ಮ ಕಾವಲಿದ್ದಂಗೆ, ಕಾವಲಿದ್ದಂಗೆ ನಿಮಗೆ ನನ್ನ ಮಗಳು. ಮಾಳಮ್ಮ ಕಾವಲಿದ್ದಮ್ಮ ಕಾವಲಿದ್ರೆ ಎಷ್ಟು ಚಂದ, ಅಷ್ಟು ಚಂದ ಅಲ್ಲ ಬುದೇ. ಬೇಡವಯ್ಯ, ಬೇಡವಯ್ಯ ಈ ಸಂಸಾರ ಜಂಜಾಟ, ಜಂಜಾಟ. ನಾನು ಆ ಜನ್ಮ ಬ್ರಹ್ಮಚಾರಿ. ಭೈರವಯ್ಯ, ಭೈರವಯ್ಯ, ಎಲ್ಲರೂ ಹುಟ್ಟಿದಾಗ ಬ್ರಹ್ಮಚಾರಿಗಳೇ, ಕರಿಗಳೇ. ಬೆಳಿತಾ 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 ಸಂಸಾರಿಗಳಾಗ್ತಾರೆ. ಬೊಮ್ಮರಸ, ಆಸೆ ದುಃಖಕ್ಕೆ ಮೂಲ, ದುಃಖಕ್ಕೆ ಮೂಲ. ಹೇಳ್ತೀನೋ ತೀನೋ, ಮೋಕ್ಷಕ್ಕೆ ಮೂಲ ಕಾರಣ, ಮೂಲ ಕಾರಣ ಅಲ್ವೇನ್ ಸ್ವಾಮಿ? ಸ್ವಾಮಿ ಬೊಮ್ಮರಸ, ನನ್ನನ್ನು ಕಾಡಬೇಡ, ಬೇಡ. ಈ ತನುಮನಗಳು ಹರಾರ್ಪಣವಾದದ್ದು. ಇದನ್ನು ಪರಾರ್ಪಣ ಮಾಡುವಂತೆ ಪ್ರೇರೇಪಿಸಬೇಡ ಸ್ವಾಮಿ. ಸ್ವಾಮಿ ಭೈರವ, ನನ್ನ ಮನದಾಗ ನೀನೇ ನನ್ನ ಗಂಡ ಅನ್ಕೊಂಡು, ಗಂಡ ಅನ್ಕೊಂಡು ಬಾಳ್ತಾ ಇದ್ದೀನಿ. ನನ್ನ ಸ್ಥಿತಿ ನೋಡಿ, ನೀ ನೋಡಿ, ನಿಮ್ಮ ಮನಸ್ಸು ಕರಗಲಿದೆ, ಕರಗಲಿದೆ. ನಿಮ್ಮ ಮನಸ್ಸು ಕಲ್ಲೇ, ಕಲ್ಲೇ. ಕಲ್ಲಾದುದರಿಂದಲೇ ಮೋಹಕ್ಕೆ ಕರಗಲಿಲ್ಲ ಭೈರವ. ಕಲ್ಲು ಕರಗದೇ ಇದ್ದರು ಉಳಿಯ ಪೆಟ್ಟಿಗೆಯ ಪೆಟ್ಟಿಗೆ ಪುಡಿಯಾಗುತ್ತೆ, ಪುಡಿಯಾಗುತ್ತೆ. ಈಗ ನೀನು ನನ್ನ ಮಗಳನ್ನು ಒಲಿದು ಉಳಿಯುತ್ತೀಯೋ ಅಥವಾ ಉಳಿಯಾಗಿ ನಾನೇ ನಿನ್ನ ಪುಡಿ ಮಾಡಲು? ಬೇಡ ಬೊಮ್ಮರಸ. ಆವೇಶ ಅನರ್ಥೇಶ, ಅನರ್ಥಕ್ಕೆ ಮೂಲ. ಆಗ್ರಹ ಅವಸಾನಕ್ಕೆ ಮೂಲ, ಅವಸಾನಕ್ಕೆ ಮೂಲ. ನೀನು ಉಳಿಯಬೇಕಾದ್ರೆ ಉಳಿಯಾಗದೆ ಹಿಂದಿರುಗು. ಇಲ್ಲದಿದ್ದರೆ ನಿನಗೆ ಉಳಿಗಾಲ, ನಿನಗೆ ಉಳಿಗಾಲವಿಲ್ಲ. ಸುತ್ತು ಹತ್ತಾರು ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಈ ಬೊಮ್ಮರಸರನ್ನು ಬೊಮ್ಮರಸರನ್ನು ಎದುರಿಸಿ ಯಾರು ಬದುಕಲಿಲ್ಲ. ಬಂಡೆ ಅಂತ ಇರುವ ಈ ನಿನ್ನ ಗುಂಡಿಗೆ, ಈ ನಿನ್ನ ಗುಂಡಿಗೆಯನ್ನು ಈಗಲೇ ಪುಡಿ ಮಾಡುವೆ. ನೀನು ಈ ಕಲ್ಲಿನಂತೆ ಕಲ್ಲಾಗಿ ತಾಗಿ ಯಾರ ಕಣ್ಣಿಗೂ ಕಾರದ ನೀವು ಕಾರದ ಹಾಗೆ ಮರೆಯಾಗು. ಹೆಂಗಸರೆಲ್ಲರೂ ನನಗೆ ಮಾತ್ರ ಸನಗೆ ಮಾತ್ರ ಸಮಾನ. ಈಗಲಾದರೂ ನನ್ನ ಮೇಲಿನ ಅತಿಯಾಸೆಯನ್ನು ಬಿಟ್ಟು ಯೋಗ್ಯವರನ್ನು ಮದುವೆಯಾಗಿ ಸುಖವಾಗಿರು. ನಿನ್ನ ಇಚ್ಛೆಯಂತೆ ಆಗಲಿ. ನೀನು ಮುಗ್ಧತೆಯಿಂದ ನನ್ನನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೀಯ. ನಿನ್ನ ತಪ್ಪೇನೂ ಇಲ್ಲ. ಕಂಬದಮ್ಮನ ಪಕ್ಕದಲ್ಲೇ ನೆನೆಸು. ಮಾಳಮ್ಮ ಕಲ್ಲೆಂದು ಹೆಸರಾಗಲಿ. ನಿನಗೂ ಪೂಜಾ ಅರ್ಹತೆ ಸಿಗುವಂತಾಗಲಿ. ಆಹಾ, ಈ ಗಿರಿ ಎಷ್ಟು ಸುಂದರವಾಗಿದೆ. ಅಷ್ಟೇ ಪ್ರಶಾಂತವಾಗಿಯೂ ಇದೆ. ಈಗ ಕತ್ತಲಾಗುತ್ತಿದೆ, ಮಳೆಯೂ ಬರುವ ಹಾಗಿದೆ. ಈ ರಾತ್ರಿ ಇಲ್ಲೇ ಕಳೆದು ಸೂರ್ಯೋದಯಕ್ಕೆ ಮುನ್ನ ಪ್ರಯಾಣ ಬೆಳೆಸಿದರಾಯಿತು.
ಏನು ಬಂದಿರುವನಲ್ಲ ಅಲ್ಲ ಸ್ವಾಮಿ ಜೋಗ ಸ್ವಾಮಿ ಜೋಗಪ್ಪ ನಾನೊಬ್ಬ ದಾರಿ ಹೋಗ ದಾರಿ ಹೋಗ ನನ್ನ ಹೆಸರು ತಿಮ್ಮ ಹೆಸರು ತಿಮ್ಮಪ್ಪ ಇಲ್ಲಿಗೆ ಬರುವಾಗ ಕತ್ತಲಾಗ ಕತ್ತಲಾಯಿತು ಈ ರಾತ್ರಿ ಇಲ್ಲೇ ಕರೆದುಕೊಂಡು ಹೋಗೋಣ ಎಂದು ಬಂದೆ ಓಹೋ ಓಹೋ ರಾತ್ರಿ ಇಲ್ಲೇ ಕರೆದುಕೊಂಡು ಹೋಗುವಿರೇನು ಆಗಬಹುದು ತುಂಬಾ ಸಂತೋಷ ಅಕ್ಷಯ ಪಾತ್ರೆ ಇದು ನನ್ನದಾಗಬೇಕು ಏನು ಮಾಡುವುದು ಇದೆಯಲ್ಲ ದಾಳ ಪ್ರಯೋಗ ಜೋಗಪ್ಪ ಏಕೋ ನಿದ್ರೆ ಬರುತ್ತಿಲ್ಲ ನಿದ್ರೆ ಬರುವವರೆಗೂ ಪಗಡೆ ಆಟ ಆಡೋಣವೇ ಪ್ರಪಂಚವೇ ಒಂದು ಪಗಡೆ ಆಟ ಶಿವನೇ ಆಡುವವನು ಸುಖ ದುಃಖಗಳೇ ದಾಳಗಳ ಅದು ಪ್ರಪಂಚದ ಪಗಡೆಯಾಟ ಇದು ನಿಮ್ಮಂತವರ ಪಗಡೆಯಾಟ ಪಗಡೆಯಾಟಕ್ಕೆ ದಾಳಗಳು ಎಲ್ಲವೂ ಸಿದ್ಧವಾಗಿವೆ ದಾರಿ ಹೋಗರಲ್ಲವೇ ಕಾಲಕ್ಷೇಪಕ್ಕಾಗಿ ಈ ಹವ್ಯಾಸವಷ್ಟೇ ಒಂದು ಕೈಯಲ್ಲಿ ತಾಳ ಮತ್ತೊಂದು ಕೈಯಲ್ಲಿ ಒಂದು ಕೈಯಲ್ಲಿ ತಾಳ ಆಗಲಿ ಪಂದ್ಯಕ್ಕೇನಾದ್ರೂ ಇಡಬೇಕಲ್ಲವೇ ಆಗಬಹುದು ಈ ಜಾಗಟೆಯನ್ನು ಪಣವಾಗಿಡುತ್ತೇನೆ ಸಂಖ್ಯೆಯನ್ನು ಹೇಳಿ ದೇವನೊಬ್ಬ ನಾಮ ಹಲವು ಒಂದು ಸೋತಿರಿ ಈಗ ಈ ಜಾಕೆಟ್ ಅನ್ನು ನಾನು ಸೋತೆ ಸಂಖ್ಯೆ ಹೇಳಿ ದೇವನೊಬ್ಬನಲ್ಲ ಪ್ರಕೃತಿ ಪುರುಷ ಎರಡು ಈ ಶಂಖವನ್ನು ಪಣವಾಗಿರುತ್ತೇನೆ ಎರಡನ್ನು ಹಾಕಿ ಒಂದು ಬಿತ್ತು ಆಟವೂ ನನ್ನದೇ ಶಂಖವೂ ನನ್ನದೇ ಪಣಕ್ಕೆ ಮತ್ತೇನ ನೀಡುವಿರಿ ನನ್ನಲ್ಲಿ ಪಣಕ್ಕಿಡಲು ಬೇಕಿಡಲು ಬೇರೇನು ಉಳಿದಿಲ್ಲ ಹಾಗಾದ್ರೆ ಒಂದು ಕೆಲಸ ಮಾಡಿ ನೀವು ಸೋತರೆ ನನ್ನ ದಾಸನಾಗಬೇಕು ನೀವು ಸೋತರೆ ನಿಮ್ಮ ವಸ್ತುಗಳನ್ನು ನಿಮಗೆ ಅರ್ಪಿಸಿ ಈ ಗಿರಿಯನ್ನು ತೊರೆದು ಹೋಗುವೆನು ಆಗಬಹುದು ಸಂಖ್ಯೆ ಹೇಳಿ ನಾಲ್ಕನ್ನು ಹಾಕಿ ನಾಲ್ಕು ಬಿತ್ತು ಸೋತೆ ನೀನು ಕೊಡು ನನ್ನ ವಸ್ತುಗಳನ್ನು ಇದು ನನ್ನ ಅಕ್ಷಯ ಪಾತ್ರೆ ಇದನ್ನು ಪಣವಾಗಿಟ್ಟಿರಲಿಲ್ಲ ನೀನೇನು ಅಡಿಯಾಳಾದ ಮೇಲೆ ಅಕ್ಷಯ ಪಾತ್ರೆಯು ನನ್ನದಲ್ಲೇ ನಾನು ನಿನ್ನ ಅಡಿಯಾಳಾಗಿರುತ್ತೇನೆ ಎಂದು ಹೇಳಿರಲಿಲ್ಲ ಜೋಗಿ ಅಕ್ಷಯ ಪಾತ್ರೆಯನ್ನು ಕೊಡುವವರೆಗೂ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಹೇಳು ಯಾರೆಂದು ತಿಳಿಯಲೇ ಇಲ್ಲ ಈಗ ನಿಶ್ಚಿಂತೆಯಾಗಿ ನಿದ್ರೆ ಮಾಡಬಹುದು ಎಷ್ಟು ಕೆಟ್ಟದ್ದು ಆಸೆಗೆ ಬಲಿಯಾಗಿ ಬುದ್ಧಿಯನ್ನು ಕೆಡಿಸಿಕೊಂಡು ಇದರಿಂದ ಎಷ್ಟೋ ಜನ ಹಾಳಾಗಿದ್ದಾರೆ ಈ ಅಕ್ಷಯ ಪಾತ್ರೆಯನ್ನು ತಿಮ್ಮಪ್ಪನಿಗೆ ಕೊಟ್ಟು ನಾನು ಅಡಿಯಾಳಾಗಿರಬೇಕೆ ಇಲ್ಲ ಖಂಡಿತ ಇಲ್ಲ ನಾನಿಲ್ಲಿಂದ ಹೋಗುವುದೇ ಒಳ್ಳೆಯದು ಸರೋವರದಲ್ಲಿ ಅಡಗಿಸಿಡುತ್ತೇನೆ ಈ ತೇರು ನಡುರಾತ್ರಿ ಹರಿದಾತ್ರಿ ಹರಿದರೂ ಚಿಂತೆ ಇಲ್ಲ ಜನರು ನನ್ನನ್ನು ಕಳ್ಳಭೈರವನೆಂದು ಕರೆದರೂ ಸರಿ ಈ ತೇರನ್ನು ತಿಮ್ಮಪ್ಪನಿಗೆ ಮಾತ್ರ ಕೊಡುವುದಿಲ್ಲ ಇದನ್ನು ಇಲ್ಲೇ ಉಳಿಸಿಕೊಳ್ಳುತ್ತೇನೆ
ತಿಮ್ಮಪ್ಪ ಸುಳ್ಳು ನಿಮ್ಮಪ್ಪ ಸುಳ್ಳು ಹೇಳಿದ ತಪ್ಪಿಗೆ ಇದೇ ತಕ್ಕ ಶಿಕ್ಷೆ ಶಿಕ್ಷೆ. ಸಾವಹಿಸುತ್ತೇನೆ ಸ್ವಾಮಿ. ಶುಭವಾಗಲಿ ಶುಭವಾಗಲಿ. ಚಿನ್ನದ ತೇರನ್ನು ಕೊಡುವುದಿಲ್ಲ. ಇಲ್ಲ, ಈ ಕ್ಷೇತ್ರ ಬಿಟ್ಟು ಹೋಗುವುದಕ್ಕೂ ಬಿಡುವುದಿಲ್ಲ. ಇಲ್ಲಿಯೇ ನಾಗರಿಕಲ್ಲಾಗಿ ನೆಲೆಸು. ಇದೇ ನನ್ನ ಇಚ್ಛೆ. ಇನ್ನು ದ್ವಾಪರ ಯುಗಕ್ಕೆ ಬಂದರೆ ಮುಗಿಯದೆ ರಾಸಕಾರ್ಯಗಳಿಗೆ ಕಾರ್ಯಗಳಿಗೆ ಬರುವುದುಂಟೆ. ನಾನಿರುವಾಗ ನಿಮಗೆ ಯಾವ ಭಯವೂ ಇಲ್ಲ. ಏನಾಯ್ತು ಹೇಳಿ? ಆಯ್ತು ಹೇಳಿ. ಮಹಾಪ್ರಭು, ನಮ್ಮ ಹಸುಕರುಗಳನ್ನು ಕಳ್ಳರು ಬಂದು ಅಪಹರಿಸಿಕೊಂಡು ಹೋಗುತ್ತಿರುವರು. ಅರ್ಜುನ ವಿನಾಕಾರಣ ನೇಮ ಮೀರುವವನಲ್ಲ. ತಮ್ಮ ಪಾದರಕ್ಷೆಗಳನ್ನು ಹೊರಗೆ ನೋಡಿಯಾದರೂ. ಇರಲಿ ಇರಲಿ ಇರಲಿ, ಬಂದ ಮೇಲೆ ವಿಚಾರಿಸೋಣ. ಅರ್ಜುನ, ಹೇರಿ ವಸ್ತ್ರಧಾರಣೆ. ಅಗ್ರಜ, ನಿಯಮ ಮೀರಿ ನಡೆದ ನಾನು ನಮ್ಮ ಒಡಂಬಡಿಕೆಯಂತೆ ತೀರ್ಥಯಾತ್ರೆಗೆ ಹೊಯಾತ್ರೆಗೆ ಹೊರಟಿರುವೆನು. ನೀನು ನಿಯಮ ಮೀರಿದೀಯಾ? ಹೌದು. ಗೋರಕ್ಷಣೆಗಾಗಿ ಧನುರ್ಬಾಣಗಳನ್ನು ತೆಗೆದುಕೊಳ್ಳಲು ಬಂದೆ. ಶಯನ ಮಂದಿರದ ಬಳಿ ನಮ್ಮ ಪಾದರಕ್ಷೆ ಇಲ್ಲದಿರುವುದರಿಂದ ತಾವಿಲ್ಲವೆಂದು ಭಾವಿಸಿ ಒಳಗೆ ಬಂದೆ. ನಿಯಮ ತಪ್ಪಿದ ನಾನು ಇನ್ನು
ಇನ್ನೂ ಇಲ್ಲೇ ಇರುವುದು ತರಬಲ್ಲ ತರಬಲ್ಲ. ಇಲ್ಲ ಇಲ್ಲ ಅರ್ಜುನ ಅರ್ಜುನ, ನೀನು ಗೋರಕ್ಷಣೆಗಾಗಿ ಒಳಗೆ ಬಂದು ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಹೋಗಿದ್ದೀಯ. ಅದು ಅಪರಾಧವೂ ಅಲ್ಲ, ಅಪವಲ್ಲ, ಅಪಚಾರವೂ ಅಲ್ಲ. ಒಂದು ವೇಳೆ ಅಪರಾಧ ಎಂದು ನಿನಗನಿಸಿದರೆ ನಾನು ನಿನ್ನನ್ನು ಕ್ಷಮಿಸಿದ್ದೆ. ನೀವು ಕ್ಷಮಿಸಿದರು ನನ್ನ ಆತ್ಮಸಾಕ್ಷಿ ನನ್ನನ್ನು ಕ್ಷಮಿಸುವುದಿಲ್ಲ. ನನ್ನ ಆತ್ಮ ಸಂತೃಪ್ತಿಗಾದರೂ ಸಾವಿದ ಕೊಪ್ಪಲೇಬೇಕು. ಅನುಮತಿ ಕೊಡಿ, ನಾನು ಹೋಗಿ ಬರುತ್ತೇನೆ. ಆಶೀರ್ವಾದ. ಅರ್ಜುನ ಅರ್ಜುನ, ನನ್ನ ಮಾತು ಕೇಳು. ದಯವಿಟ್ಟು ಆದಿಚುಂಚನಗಿರಿ ಕ್ಷೇತ್ರಪಾಲಕನಾದ ಭೈರವನಿರುವಗಿರಿ ಸೂತ ಪುರಾಣಿಕರು ಶೌನಕಾದಿಮುನಿಗಳಿಗೆ ಹೇಳಿದ ಆದಿಚುಂಚನಗಿರಿ. ಆಹಾ ಆಹಾ, ಧನ್ಯ ಅರ್ಜುನ ಅರ್ಜುನ, ಧನ್ಯ, ನೀನೇ ಧನ್ಯ. ಓಂ ಓಂ ನಮೋ ಕಾಲಭೈರವಾಯ, ಓಂ ನಮೋ ಕಾಲಮೋ ಕಾಲಭೈರವಾಯ. ತೀರ್ಥಯಾತ್ರೆಯಲ್ಲಿ ಶಿವನ ಬಂಧನದಿಂದ ನನ್ನ ಜನ್ಮ ಸಾರ್ಥಕಗೊಳಿಸಿಕೊಳ್ಳಬೇಕು. ಕ್ಷೇತ್ರಪಾಲಕನಾದ ಕಾಲಭೈರವನ ಧ್ಯಾನದಿಂದ ನಾನು ಶುಚಿಯಾಗುವೆ. ಕ್ಷೇತ್ರಪಾಲಕ ರುದ್ರನೇತ ಸಂಜಾತ ಅಥ ಬ್ರಹ್ಮಗರ್ಭ ಭಂಜನ ನಮೋನ್ನಮಃ. ಪಾಹಿ ಮಾಂ ಪಾಹಿ ಸ್ವಾಮಿ. ನನ್ನ ವಿಮೋಚನಾ ಕಾಲದಲ್ಲಿ ಯೋಗಿಯಾಗಿ ಬಾಳಬೇಕೆಂದು ಬಯಸಿದ್ದೇನೆ. ಯೋಗಿ ದೀಕ್ಷೆ ಎಂದರೆ ಅಷ್ಟು ಸುಲಭವಲ್ಲ ಅರ್ಜುನ. ಅರಿಷಟ್ವರ್ಗಗಳನ್ನು ಅಷ್ಟಮದಗಳನ್ನು ದೂರ ಮಾಡಿ ಬಾಳಬೇಕು. ಅಹಂಭಾವ ಬಿಟ್ಟು ಸೋಹಂಭಾವ ದಾಸೋಹಂಭಾವದಿಂದ ಬಾಳಬೇಕು. ಇದಕ್ಕೆ ನೀನು ಸಿದ್ಧನಾಗಿರುವಯ್ಯ? ಪರಿಹಾರಕ್ಕಾಗಿ ಬಂದ ನಾನು ಎಲ್ಲದಕ್ಕೂ ಸಿದ್ಧನಾಗಿದ್ದೇನೆ ಸ್ವಾಮಿ. ಯೋಗಿ ದೀಕ್ಷೆ ದಯಪಾಲಿಸಿ. ಶುಭಂಭವತು. ಕಿನ್ನುಡಿ ದಯಪಾಲಿಸಲಿಲ್ಲ, ಅದಲಿಲ್ಲ. ಅದನ್ನು ನಿನ್ನ ಶಕ್ತಿ ಸಾಹಸಗಳಿಂದ ಸಾಧಿಸಬೇಕು ಅರ್ಜುನ. ಅಂದರೆ ಪ್ರಮೀಳಾ ರಾಜ್ಯದ ರಾಣಿ ಪದ್ಮಾವತಿಯನ್ನು ಯುದ್ಧದಲ್ಲಿ ಸಂಹರಿಸಿ ಅವಳ ಎಲುಬು ನರಗಳಿಂದ ಕಿನ್ನುಡಿ ಮಾಡಿಕೊಳ್ಳಬೇಕು. ಆಗಲಿ ಸ್ವಾಮಿ. ಪಾಠ ಆ ಪದ್ಮಾವತಿ ಸಾಮಾನ್ಯಳಲ್ಲ. ಒಲಿದರೆ ರೂಪಸಿ, ಮುನಿದರೆ ರಾಕ್ಷಸಿ. ಚತುರೋಕ್ತಿ ಸಮರೋಕ್ತಿ ಎರಡನ್ನೂ ಬಲ್ಲವಳು. ತನ್ನ
ತನ್ನ ಮೋಹಕ ವಿದ್ಯೆಯಿಂದ ನಿನ್ನನ್ನು ತನ್ನ ವಶ ಮಾಡಿಕೊಂಡರೆ ನಿನ್ನ ಪ್ರಯತ್ನವೆಲ್ಲವೂ ವಿಫಲವಾಗುವುದು. ಎಚ್ಚರ ಭೈರವೇಶ್ವರ, ತಮ್ಮ ಕೃಪಾ ಕಟಾಕ್ಷ ವೀಕ್ಷಣೆಗಳು ನನಗೆ ರಕ್ಷಣೆಯಾಗಿರುವಾಗ ನನ್ನ ಕಾರ್ಯ ವಿಫಲವಾಗುವುದಿಲ್ಲ. ತಾವು ಆಶೀರ್ವದಿಸಿ ಕಳಿಸಿದರೆ ಕಿನ್ನುಡಿಯೊಡನೆ ಹಿಂದಿರುಗಿ ಬರುವೆನು. ವಿಜಯೀ ಭವ. ಧನ್ಯವಾದ. ಪ್ರಯತ್ನಿಸಬೇಡ. ಆ ಶಿವನಿಂದ ನಿನಗೇನು ಸಿಗುವುದು? ಪುಣ್ಯವೂ ಇಲ್ಲ, ಪುರುಷಾರ್ಥವೂ ಇಲ್ಲ. ನನ್ನನ್ನು ನಂಬಿದರೆ ಚತುರ್ವಿಧ ಫಲ ಪುರುಷಾರ್ಥಗಳು ನಿನಗೆ ಲಭಿಸುವುದು. ಪದ್ಮಾವತಿ, ನಾನು ಧರ್ಮ ಅರ್ಥ ಮೋಕ್ಷ ಬಯಸಿ ಬಂದವನು. ಮುಪ್ಪಿನಲ್ಲಿ ಬಯಸಬೇಕಾದ್ದು ಪ್ರಾಯದಲ್ಲಿ ಬಯಸುತ್ತಿರುವೆಯಲ್ಲ. ನೀನೆಂತವನು? ಇಷ್ಟಕ್ಕೂ ನೀನು ಮಧ್ಯಮ ಪಾಂಡವ. ನಾನು ಬಯಸುವುದು ನಿನ್ನ ದೇಹ, ನಿರ್ಜೀವ ದೇಹ. ನನ್ನ ನಿರ್ಜೀವ ದೇಹವೇ ಹೌದು. ಆದ್ರಿಂದ ಕಿನ್ನುಡಿ ಮಾಡಿಕೊಂಡು ಜೋಗಿ ದೀಕ್ಷೆ ಪಾಲಿಸಬೇಕು.
ನೀನೆಲ್ಲಿದ್ದರೂ ಮಡಿಯಲೇಬೇಕು. ಶಿವಗೀತೆಯನ್ನು ಹಾಡುತ್ತಾ ಊರು ಕೇರಿಗಳಲ್ಲಿ ಹಾದಿ ಬೀದಿಗಳಲ್ಲಿ ಸಂಚರಿಸುತ್ತಾ ತಂದ ಭಿಕ್ಷೆಯಿಂದ ಇಲ್ಲಿ ಬರುವ ಭಕ್ತಾದಿಗಳಿಗೆ ಅನಾಥರಿಗೆ ಅಥರಿಗೆ ಅನ್ನದಾನ ಮಾಡುತ್ತಿರು ಮಹಾಪ್ರಸಾದ ಸ್ವಾಮಿ. ಊರಿಗೆ ತೋರಣ ಕಟ್ಟಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಿದೆ. ನಮ್ ಕಂದು ನೋಡಕ್ಕೆ ಇಡೀ ಊರ್ನ ಹಿರಿಯರು ಕಿರಿಯರು ಎಲ್ಲ ಇಲ್ಲಿ ಬರ್ತಾರೆ ಕಣಪ್ಪ. ಸರಿಯಾಗಿ ಹೇಳ ಕಣಪ್ಪ. ನಮ್ಮ ಮಗಿಗೆ ಆ ದೇವರ ಆಶೀರ್ವಾದ ಜೊತೆಗೆ ನಮ್ಮ ಊರಿನ ಎಲ್ಲಾ ಗುರು ಹಿರಿಯರ ಆಶೀರ್ವಾದನು ಬಹಳ ಮುಖ್ಯ ಕಣಪ್ಪ. ನಮ್ಮ ಮನೆಯಾಗೆ ಊರ ದೃಷ್ಟಿ ಆದಿಯ ದೃಷ್ಟಿ ಬೀದಿಯ ದೃಷ್ಟಿ ಕಂಡೋ ದೃಷ್ಟಿ ಬಿಡಬಾರ್ದು ಅಂತ ನಾಲ್ಕು ಮೂಲೆಗೂ ನಾಲ್ಕು ಕುಂಬಕ ತಂದಿಕ್ಕಿ ನಾನು. ಅದು ಸರಿಯಪ್ಪ. ಪಕ್ಕಳ್ಳಿ ರಾಜೇಂದ್ರ ಕುಟುಂಬ ಸಮೇತ ಬರ್ತೀನಿ ಅಂತ ಹೇಳಿದೆ ಇನ್ನೂ ಬಂದಿಲ್ವಲ್ಲ. ಅಣ್ಣ ಮರ್ತುಬಿಟ್ಟಿದ್ದೆ. ರಾಜೇಂದ್ರಪ್ಪ ಮನೇಲಿ ಇರಲಿಲ್ಲ. ಸಂಜೆಗೆ ಅವ್ರ ಕುಟುಂಬ ಸಮೇತ ಇಲ್ಲಿಗೆ ಬರೋ ಸುದ್ದಿ ಐತೆ. ಸರಿ ಬಿಡಪ್ಪ. ನಾನು ತೋಟಕ್ಕೆ ಹೋಗಿ ಬಾಳೆಹಣ್ಣಾದ್ರೂ ತರ್ತೀನಿ. ಬಾಳೆಹಣ್ಣಾ ನಾನು ಅವಾಗಲೇ ತಂದಿಟ್ಟಿನಿ. ಏನ್ರಪ್ಪ ಹಿಂಗೆ ಮಾತಾಡ್ತಾ ನಿಂತಿರ್ತೀರೋ ಇಲ್ಲ ಮಗಿ ನಾಮಕರಣ ಮಾಡೋ ಕೈ ನನ್ನ ಕರ್ಕೊಂಡ ಕೈ ನನ್ನ ಕರ್ಕೊಂಡ್ ಬರ್ತೀರೋ? ನಾನು ಇತ್ತಪ್ಪ.
ನಾನು ಭಿಕ್ಷೆ ಬೇಡುವವನೇ ಬೇಡುವವನೇ ಹೊರತು ನೀಡುವವನಲ್ಲ ಸ್ವಾಮಿ. ಅಂಗನಬಡಿ ಸ್ವಾಮಿ, ನಿಮ್ಗೆ ಅಸಾಧ್ಯವಾದದ್ದು ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಯಾವುದೂ ಇಲ್ಲ. ಆಯ್ತು ಆಯ್ತು, ಭೈರವನ ಭೈರವನ ಅನುಗ್ರಹ, ಗಂಗಾಧರ ಗಂಗಾಧರೇಶ್ವರನ ಕರುಣೆ ಕರುಣೆ. ಏನು ಭಿಕ್ಷೆ ಬೇಕು ಬೇಕು ಕೇಳಿ. ನಿಮ್ಮ ಹಾಡಿಗೆ ಮೈ ಮರಿಗೆ ಮೈ ಮರೆತು ಕಾಯಿಪಲ್ಲೆ ಹೆಚ್ಚುತ್ತಿದ್ದ ಹೆಚ್ಚುತ್ತಿದ್ದ ನನ್ನ ಸೊಸೆ ದೇವದೇವದಮ್ಮ. ನಮ್ಮ ವಂಶದಲ್ಲೇ ಅಪರೂಪಕ್ಕೆ ಹುಡುಪಕ್ಕೆ ಹುಟ್ಟಿದ ನಮ್ಮ ವಂಶ
ಹೆಚ್ಚದ ಕುಡಿನ ಕುಡಿನ ಕಾಯಿ ಪಲ್ಲಾಯಿ ಪಲ್ಲ ಅಂತ ತಿಳಿದು ಹೇಳುದು ಹೆಚ್ಚಬೇಕು. ಶಿವಶಿವ ನನ್ನ ಹಾಡಿನಿಂದ ಇಷ್ಟೆಲ್ಲ ಅನಾಹುತ ಆಯ್ತೆ. ಇಲ್ಲ ಹೌದು ಹೌದು ಯೋಗಿಗಳೇ, ಇವತ್ತು ನನ್ನ ಮಗನಿಗೆ ನಾಮಕರಣ ಮಾಡಬೇಕಾಗಿತ್ತು. ಅಷ್ಟರಲ್ಲಿ ಈಗ ಈಗ ಆ ಮಗುವಿನ ಉಳಿವು ಉಳಿವು ನಿಮ್ ಕೈಲೈತೆ ಸ್ವಾಮಿ. ಭೈರವ ಭೈರವ ಚಿಂತಿಸಬೇಡಿ, ನಂಬಿದವರ ಕಣ್ಣೀರವರ ಕಣ್ಣೀರು ಅಳಿಸುವುದೇ ನನ್ನ ಭೈರವನ ಗುರಿ ಬನಗುರಿ. ನಿಮ್ಮ ಮಗು ಉಳಿಯುವುದು ಅಳಿಯುವುದು ಅಳಿಯುವುದು ಅವನ ಇಚ್ಛೆ. ನಡೀರಿ. ಚಿನ್ಮಯ ರೂಪಯ ರೂಪದ ಚುಂಚಾದ್ರೀಶನೆ, ಚಿನ್ಮಯ ಚಿನ್ಮಯ ರೂಪದ ಚುಂಚ ಚುಂಚಾದ್ರೀಶನೇ, ಮೃಣ್ಮಯ ಗಂಗಗೆ ನಿಂದಗೆ ನೀಡು ಪ್ರಾಣವನಿ ಪ್ರಾಣವನಿ, ಚಿನ್ಮಯ ರೂಪದ ರೂಪದ ಚಿನ್ಮಯ ರೂಪದ ಚುಪದ ಚುಂಚಾದ್ರೀಶನೇ. ಓಂ ನಮೋ ಕಾಲ ಭೈರವ ಕಾಲ ಭೈರವ. ಅಪ್ಪಯ್ಯ ಅಪ್ಪಯ್ಯ ಮಗೆ ಕಾಲಿನ ಕಾಲಿನ ಭೈರವನ ಇಚ್ಛೆಯಂತೆಯೇ ನಡೆದು ನಡೆದು ಹೋಗಿದೆ. ಹೇಗೂ ಇವತ್ತು ಈ ಮಗುವಿನ ನಾಮಕರಣ ಮಾಡಬೇಕಲ್ಲವೇ ಬೇಕಲ್ಲವೇ? ಹೌದು ಸ್ವಾಮಿ. ಇವನಿಗೆ ಒಕ್ಕಾಲಿಗ ಎಂದು ಹೆಸರಿಡಿ. ನಿಮ್ಮ ವಂಶ ಒಕ್ಕಲಿಗರ ವಂಶವೆಂದು ಪ್ರಸಿದ್ಧಿಯಾಗಲಿ. ನಿಮ್ಮ ವೃತ್ತಿಯಾಗಿ
ಈ ದೇಶಕ್ಕೆ ಬೆನ್ನೆಲುಬಾಗಲಿ. ಆ ಭೈರವೇಶ್ವರನ ದಿವ್ಯ ಹೆಸರಿನಲ್ಲಿ ಈ ಒಕ್ಕಲಿಗರು ಹೊನ್ನೊಕ್ಕಲಾಗಲಿ. ದಿನಕರ ಜಯ ಜಯ ಹೇ ಜಯ ಹೇ ಗಂಗಾಧರ ಮಾಧರ ಗುರು ಜೀವನ ಜೀವನ ಪಾಠವ ಕಲಿಸಿ ಕಲಿಸಿದ ಗುರುವರ ಗುರುವರ ಜಯ ಜಯ ಹೇ ಗಂಗೆ ಗಂಗಾಧರ ಗುರು ಗುರು ಅಂಧರ ಬಂಧರ ಬಾಳನು ಬೆಳಗಿದ ಮೇಸರ ಜಯ 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 ಹೇ ಗಂಗಾಧರ ಗುರು ಔಷಧ ದಾನವ ನೀಡುವ ಶ್ರೀಕರ ಜಯ ಜಯ ಹೇ ಗಂಗಾಧರ ಗುರು ಅಕುತರ ಕುತರ ಸೇವೆಯ ಮಾಡಿ